ಪ್ರಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ, ಶುಭೋದಯ. ನಿಮ್ಮ ನೆಚ್ಚಿನ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆದರ ಪೂರ್ವಕ ಸ್ವಾಗತ ವೀಕ್ಷಕರೆಲ್ಲರಿಗೂ. ಇಂದು ಸೋಮವಾರ. ಸೋಮವಾರದ ದಿನವು ಸೋಮೇಶ್ವರನಿಗೆ ಸಮರ್ಪಿತ. ಓಂಕಾರ ಸ್ವರೂಪಿಯಾದಂಥ ಪರಮೇಶ್ವರನನ್ನ ಎಲ್ಲರೂ ಒಮ್ಮೆ ಮನಸ್ಸಿನಲ್ಲಿ ಸ್ಮರಿಸ್ತಾ ಕಾರ್ಯಕ್ರಮವನ್ನ ಆರಂಭಿಸೋಣ. ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇಂದು ಕೂಡ ಹತ್ತು ಹಲವು ವಿಶೇಷ ಮಾಹಿತಿ ಇರುತ್ತೆ. ಸೋಮವಾರ ದಿನ ಅಂದ್ರೇನೆ ಅಷ್ಟೊಂದು ವೈಶಿಷ್ಟ್ಯಕರವಾದಂತಹ ದಿನ. ಗುರುಜಿಯವರು ಇಂದು ಕನ್ಯಾ ರಾಶಿಯವರಿಗಿರುವಂತಹ ಆಯುರ್ಬಲ ಹಾಗೂ ಅವರಿಗೆ ಬರುವಾದಂತಹ ಒಂದು ಕಂಟಕಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಅದರ ಜೊತೆ ಜೊತೆಗೆ ಎಂದಿನಂತೆ ನಿಮ್ಮ ಪತ್ರಗಳು ಹಾಗೂ ಫೋನ್ ಕರೆಗಳಿಗೂ ಕೂಡ ನೇರ ಪ್ರಸಾರದಲ್ಲಿ ನಾವು ಸ್ಪಂದಿಸ್ತೀವಿ. ಕಾರ್ಯಕ್ರಮವನ್ನು ಆರಂಭಿಸೋಣ. ಗುರುಗಳು ಕೂಡ ಬಂದಿದ್ದಾಗಿದೆ. ಶ್ರೀಯುತರು, ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಧಾರ್ಮಿಕ ಚಿಂತಕರು, ಸದಾದೇವಿ ಔಪಾಸಕರು, ತೇಜೋಮಂದಿ, ರಮಣಶಾಸ್ತ್ರ, ಸ್ವರಶಾಸ್ತ್ರದಲ್ಲಿ ಪ್ರಾವೀಣ್ಯತೆ ಹೊಂದಿರುವ ದೇವಿಶ್ರೀ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೂ ದೇವಿಶ್ರೀ ಜ್ಯೋತಿ ಪತ್ರಿಕೆಯ ಪ್ರಧಾನ ಸಂಪಾದಕರು ಆದಂತಹ ಶ್ರೀ ಶ್ರೀ ದೇವಿಶ್ರೀ ಗುರುಜಿಯವರು. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಆದರ ಪೂರ್ವಕ ಸ್ವಾಗತ. ಬ್ರಹ್ಮೋಸ್ಮಿ ಗುರುಜಿ. ಇಂದು ಸೋಮವಾರ, ಎಂದಿನಂತೆ ಮೊದಲಿಗೆ ಪಂಚಾಂಗ ಶ್ರವಣದೊಂದಿಗೆ ಕಾರ್ಯಕ್ರಮವನ್ನು ಶುರು ಮಾಡೋಣ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಪುರೋಗಿಣಾಂ ಇದೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಅಘೋರೇ ಏಭ್ಯೋ ರಘೋರೇ ಏಭ್ಯೋ ಘೋರಘೋರತರೇಭ್ಯಃ ಸರ್ವೇ ಏಭ್ಯೋ ಸರ್ವಸರ್ವೇ ಏಭ್ಯೋ ನಮಸ್ತೆ ಅಸ್ತರುದ್ರರೂಪೇಭ್ಯಃ ತತ್ಪುರುಷಾಯ ವಿಮಹೇ ಮಹಾದೇವಾಯ ಧೀಮಹೇ ತನ್ನೋ ರುದ್ರ ಪ್ರಚೋದಯಾತ್. ಹರಿಹಿ ಓಂ. ಶ್ರೀ ವಿಜಯನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ ಅಸ್ಯ ಸೋಮವಾಸರ ಸೋಮವಾರ ತ್ರಯೋದಶಿ ಮೃಗಶಿರಾ ನಕ್ಷತ್ರ ಶುಭಯೋಗ ಭವಕರಣಿ. ವಿಶೇಷತಃ ಮೃಗಶಿರಾ ನಕ್ಷತ್ರ ಈ ದಿನ ಸೂರ್ಯೋದಯ 6:47, ಸೂರ್ಯಾಸ್ತ 6:07. ಈ ದಿನದ ರಾಹುಕಾಲ 8:02 9:37 ತನಕ ಇರುತ್ತೆ. ಈ ದಿನದ ದುರ್ಮುಹೂರ್ತ 11:00 ಅತ್ಯಂತ ಶುಭಮುಹೂರ್ತ ಅಭಿಜಿತ್ ಲಗ್ನ 12:30 ತನಕ. ಈ 1/2 ಗಂಟೆ ಸಮಯದಲ್ಲಿ ತುಂಬ ಒಳ್ಳೆಯ ವಿಶೇಷವಾದಂಥ ಮುಹೂರ್ತ ಇದೆ. ಎಲ್ಲ ಶುಭ ಕೆಲಸಗಳನ್ನು ತಾವು ಮಾಡ್ಕೋಬಹುದು. ಇದು ಈ ದಿನದ ಪಂಚಾಂಗ ವಿಶೇಷತೆ. ನೋಡಿ, ಈ ದಿನ ತುಂಬ ಅದ್ಭುತವಾದ ದಿನ. ತಮಗೆಲ್ಲರಿಗೂ ತಿಳಿದಿದೆ ಇದು ಸೋಮವಾರ. ಸೋಮವಾರ ಅಂದಿದ ತಕ್ಷಣ ಶಿವ ಧ್ಯಾನವನ್ನು ಮಾಡುವಂಥ ದಿನ, ಶಿವನಾಮ ಸ್ಮರಣೆ ಮಾಡುವಂಥ ದಿನ. ಅಂಥದ್ರಲ್ಲಿ ಪುಷ್ಯಮಾಸದಲ್ಲಿ ಮೃಗಶಿರಾ ನಕ್ಷತ್ರ ಸೋಮವಾರ ಬರೋದು ಸಾಕಷ್ಟು ವಿಶೇಷ ದಿನ. ಶಿವನ ನಕ್ಷತ್ರ ಮೃಗಶಿರಾ ನಕ್ಷತ್ರ ಅದ್ಭುತ. ಶ್ರವಣ ನಕ್ಷತ್ರ ವಿಷ್ಣು ನಕ್ಷತ್ರ, ಮೂಲ ನಕ್ಷತ್ರ ಮಹಾಲಕ್ಷ್ಮಿ ನಕ್ಷತ್ರ, ಮತ್ತೆ ಮೃಗಶಿರಾ ನಕ್ಷತ್ರ ವಿಷ್ಣು ನಕ್ಷತ್ರ ಶಿವನಕ್ಷತ್ರ. ನೋಡಿ, ಈ ದಿನ ಸೋಮವಾರ ಬಂದಿದೆ, ಅದು ತ್ರಯೋದಶಿ. ಮತ್ತೆ ತ್ರಯೋದಶಿ ಪ್ರದೋಷ, ಈ ದಿನ ಶುಕ್ಲ ಪ್ರದೋಷ ತ್ರಯೋದಶಿ. ತುಂಬ ಅದ್ಭುತವಾದ ದಿನ. ಎಲ್ಲ ಶಿವನ ದೇವಸ್ಥಾನಗಳಲ್ಲಿ ನಾವು ಇವತ್ತೇನು ಮಾಡ್ತೀವಿ, ಬಿಲ್ವಾರ್ಚನೆಗಳನ್ನು ಮಾಡಿಸ್ತೀವಿ, ರುದ್ರಾಭಿಷೇಕಗಳನ್ನು ಮಾಡಿಸ್ತೀವಿ, ಸಾಕಷ್ಟು ಸಂಕಲ್ಪಗಳನ್ನು ಮಾಡಿಸ್ತಾ ಇರ್ತೀವಿ. ಇದಿನ ಅಂತ ಅದ್ಭುತವಾದ ವಿಶೇಷವಾದಂತಹ ದಿನ. ನಮಗೂ ನಿಮಗೂ ಅತ್ಯಂತ ಪ್ರಿಯಪೂರ್ವಕವಾದ ಪ್ರಿಯವಾದ ಒಂದು ಶಿವನನ್ನು ಆರಾಧನೆ ಮಾಡಲಿಕ್ಕೆ, ಇಷ್ಟಾರ್ಥ ಸಿದ್ಧಿಯನ್ನು ಕೊಡಲಿಕ್ಕೆ ಹೇಳಿ ಮಾಡಿಸಿರ್ತಕ್ಕಂಥ ಅದ್ಭುತವಾದ ದಿನ ಇದು. ನಾವೆಲ್ಲರೂ ಶಿವ ಧ್ಯಾನವನ್ನು ಮಾಡೋಣ, ಶಿವ ನಾಮಸ್ಮರಣೆಯನ್ನು ಮಾಡೋಣ, ಶಿವನ ಕುರಿತು ಪೂಜಿಸೋಣ. ಯಾಕೆ ಅಂತಂದರೆ ನೋಡಿ, ತ್ರಯೋದಶಿ ಒಂದು ವಿಶೇಷ, ಸೋಮವಾರ ಎರಡು ವಿಶೇಷ, ಮೃಗಶಿರಾ ನಕ್ಷತ್ರ ಮೂರನೇ ವಿಶೇಷ. ಈ ಮೂರನ್ನ ಬಿಟ್ಟು ಮತ್ತೊಂದು ಶುಭಯೋಗ ಈ ದಿನ. ಎಂಥ ಯೋಗ? ಶಶಿಮಂಗಳ ಯೋಗ. ಸೋಮವಾರ ಚಂದ್ರಾಧಿಪತಿ, ಚಂದ್ರ ಶಿವನ ತಲೆ ಮೇಲೆ ಇರ್ತೇನೆ, ಅದು ಒಂದು ಕಡೆ ಇರೋಣ, ನೋಡೋಣ, ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಎಲ್ಲಿ? ಸೋಮವಾರ ಚಂದ್ರಾಧಿಪತಿ, ನಕ್ಷತ್ರ ಮೃಗಶಿರ, ನಕ್ಷತ್ರಾಧಿಪತಿ ಕುಜ, ಕುಜ ಅಂತಂದ್ರೆ ಮಂಗಳ, ಇಲ್ಲಿ ಶಶಿ ಮತ್ತೆ ಮಂಗಳ ಇವೆರಡು ಸೇರಿದ್ರೆ ಶಶಿಮಂಗಳ ಯೋಗ. ಇದನ್ನ ಹುಟ್ಟಿರ್ತಕ್ಕಂಥ ಮಕ್ಕಳೆಲ್ಲ ಶಶಿಮಂಗಳ ಯೋಗ.
ತುಂಬಾ ಅದ್ಭುತವಾದ ತುಂಬಾ ಒಳ್ಳೆಯದಂತ ದಿನ ಈ ದಿನ. ಈ ದಿನ ನಾವೇನೇ ಒಂದು ಸಂಕಲ್ಪ ಮಾಡಲಿ ಶಿವನತ್ರ ಖಂಡಿತವಾಗ್ಲೂ ನೆರವೇರುತ್ತೆ. ಮತ್ತೆ ಅಷ್ಟೇ ಇಲ್ಲ ವೀಕ್ಷಕ ಬಂದವರೆ, ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ, ನಾವು ಪುಷ್ಯ ಮಾಸದಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಒಂದು ಕೊಳಗದ ತುಪ್ಪದ ಅಭಿಷೇಕ ಮಹಾವಿಷ್ಣುವಿಗೆ ಮಾಡಿದರೆ ಅಶ್ವಮೇಧ ಯಾಗದ ಫಲ ಅಂತ. ಅಶ್ವಮೇಧ ಯಾಗದ ಫಲ, ಅಶ್ವಮೇಧ ಯಾಗ ಮಾಡಿದ್ರೆ ಏನ್ ಫಲ ಸಿಗುತ್ತೋ ಅಷ್ಟೊಂದು ಫಲ ಸಿಗುತ್ತೆ. ಕೇವಲ ಒಂದು ಪುಷ್ಯ ಮಾಸದಲ್ಲಿ ಪುಷ್ಯ ನಕ್ಷತ್ರ ದಿವಸ ನಾವು ವಿಶೇಷವಾಗಿ ಒಂದು ಮಹಾವಿಷ್ಣುವಿಗೆ ತುಪ್ಪದ ಅಭಿಷೇಕ, ಒಂದು ಕೊಳಗದ ತುಪ್ಪದ ಅಭಿಷೇಕ, ಆ ಒಂದು ಕೊಳಗದ ತುಪ್ಪದ ಅಭಿಷೇಕವನ್ನ ಅನುಕೂಲ ಆದ್ರೆ ತಾವು ಮಾಡಿಸ ಶಕ್ತಿ ಇರೋರು ಮಾಡಿಸ್ಬಹುದು. ಅಥವಾ ಯಾವುದಾದ್ರೂ ದೇವಸ್ಥಾನಗಳಲ್ಲಿ, ವಿಷ್ಣು ದೇವಸ್ಥಾನಗಳಲ್ಲಿ ಭಕ್ತರ ಬಳಿ ಎಲ್ಲರನ್ನ ಕರೆಸ್ಕೊಂಡು ಅವರವ್ರ ಮನೆಯಿಂದ ತುಪ್ಪವನ್ನೆಲ್ಲ ತರಿಸಿ ಒಂದು ಕೊಳಗಕ್ಕೆ ತುಂಬಿಸಿ ಅದರಿಂದ ಅಭಿಷೇಕ ಮಾಡಿಸಿ. ಯಾವತ್ತು ಪುಷ್ಯ ನಕ್ಷತ್ರ ಬರ್ತಿದೆ ಮುಂಚೆನೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಪೂರ್ವಭಾವಿ ಸಿದ್ಧತೆಗಳು ತಾವು ಮಾಡಿಕೊಳ್ಳಿ ಅಂತ. ಪುಷ್ಯ ನಕ್ಷತ್ರ ಯಾವಾಗ ಬರುತ್ತೆ? ಪುಷ್ಯ ನಕ್ಷತ್ರ ಹಬ್ಬ ಆದ ನಂತರ ಬರ್ತಕ್ಕಂಥದ್ದು. ವಿಶೇಷವಾಗಿ ಈ ಸರಿ ಮಕರ ಸಂಕ್ರಾಂತಿ ಹಬ್ಬ ಯಾವ ರೀತಿ ಬಂದಿದೆ ಏನು ಅದೆಲ್ಲ ತಿಳಿಸ್ತಾ ಹೋಗ್ತೀನಿ. ಈ ಒಂದು ಪುಷ್ಯ ನಕ್ಷತ್ರ ಪುಷ್ಯ ಮಾಸ 16ನೇ ತಾರೀಕು ಬರ್ತಿದೆ, ಹಬ್ಬ ಮಾರನೇ ದಿನ 16. ಆದರೆ ಇಲ್ಲಿ ಈ ದಿನ ತುಂಬ ಅದ್ಭುತವಾದ ಶಕ್ತಿಯನ್ನು ಹೊಂದಿರತಕ್ಕಂಥ ದಿನ. ಯಾರಿಗೇ ಆಗಲಿ ಮೃತ್ಯುಯೋಗಗಳಿರಲಿ ಮತ್ತು ಸಂಧಿ ಶಾಂತಿಗಳು ಇರತಕ್ಕಂಥವ್ರು ವಿಶೇಷವಾಗಿ ಈ ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಮಾಡ್ಕೊಂಬನ್ನಿ. ಶಿವನ ದೇವಸ್ಥಾನಕ್ಕೆ ಒಂದು ಬಿಲ್ವಾರ್ಚನೆ ಕೊಡಿ. ತ್ರಿಗುಣಂ ತ್ರಿಗುಣಾಕಾರಂ ತ್ರಿನೇಚ್ಛಂತ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಅಂತ. ತ್ರಿದಳ, ಮೂರು ದಳಗಳೊಂದಿರತಕ್ಕಂಥ ಒಂದು ಬಿಲ್ವ ಪತ್ರವನ್ನ ಮನಸ್ಫೂರ್ತಿಯಾಗಿ ಓಂ ನಮ ಶಿವ ಅಂತ ಅರ್ಪಣೆ ಮಾಡಿದ್ರೆ ಮೂರು ಜನ್ಮಗಳ ಪಾಪಗಳು ನಶಿಸಿ ಹೋಗುತ್ತೆ. ನೀವು ಭಗವಂತನ ಪರೀಕ್ಷೆ ಮಾಡಕ್ ಹೋಗ್ಬೇಡಿ. ಮನದಲ್ಲಿ ಚಿತ್ತ ಶುದ್ಧಿಯಿಂದ ಪರಮಾತ್ಮ ನನಗಿದ ಆಗ್ಬೇಕು, ನಂಗೆ ಒಳ್ಳೇದಾಗ್ಬೇಕು ಅಂತ ನೆನೆಸಿ ಇದನ್ನ ಶಿವನ ದರ್ಶನ ಮಾಡಿ. ನಿಮ್ಮ ಮಾನಸಿಕ ಅವಾಗ ಎಷ್ಟು ನೆಮ್ಮದಿ ಸಿಗುತ್ತೆ ನೀವೇ ನೋಡಿ. ಎಷ್ಟೋ ಜನ ಮನೇಲಿ ಇರ್ತಾರಲ್ಲ, ವರ್ಷ ಪೂರ್ತಿ ಭಗವಂತನ ಪೂಜೆ ಮಾಡೋದು, ಎಲ್ಲೋ ಭಗವಂತ ಒಳ್ಳೇದು ಮಾಡಿಲ್ಲ ಅಂತಂದರೆ ಆ ಭಗವಂತನ್ನೇ ಬೈಕೊಂಡು ಕೂತ್ಕೊಳ್ಳೋದು. ಅವೆಲ್ಲ ಬಿಟ್ಟು ಈ ದಿನ ತ್ರಯೋದಶಿ, ನಿಮಗೂ ನಮಗೂ ಅದ್ಭುತವಾದ ದಿನ. ಮತ್ತು ಶನಿದಶೆ ಯಾರಿಗೆ ನಡೀತಾ ಇದೆಯೋ, 7:30 ಯಾರಿಗೆ ನಡೀತಿದೆ, ಯಾರ್ಯಾರಿಗೆ ನಡೀತಿದೆ? ಕನ್ಯಾ ರಾಶಿ, ತುಲಾರಾಶಿ, ಮತ್ತು ವಿಶೇಷವಾಗಿ ಆ ಒಂದು ವೃಶ್ಚಿಕ ರಾಶಿ. ಮತ್ತು ಅಷ್ಟಮ ಶನಿ ಯಾರಿಗಿದೆ? ಅಷ್ಟಮ ಶನಿ ಯಾರಿಗಿದೆ? ಮೀನರಾಶಿಯವ್ರಿಗೆ ಅಷ್ಟಮ ಶನಿ ಇದೆ. ಇನ್ನು ಪಂಚಮ ಶನಿ ಯಾರಿಗಿದೆ? ಅರ್ಧಮಾಷ್ಟಮ ಶನಿ ಬಂದು ಕಟಕ, ಪಂಚಮ ಶನಿ ಮಿಥುನ. ಇಷ್ಟು ರಾಶಿಗಳವರು ಸಹ ಈ ದಿನ ಶಿವನನ್ನು ಆರಾಧನೆ ಮಾಡಬೇಕು. ಆರಾಧನೆ ಮಾಡಿದ್ರೆ ಖಂಡಿತವಾಗಲು ಅವರ ಜನ್ಮಜಾತಗಳಿರತಕ್ಕಂಥ ಶನಿ ದೋಷವನ್ನು ನಿವೃತ್ತಿ ಮಾಡಿಸ್ತಾನೆ, ಇದು ಸತ್ಯ. ಇಂಥ ಅದ್ಭುತವಾದ ವಿಶೇಷವನ್ನು ಉಪಯೋಗ ಮಾಡ್ಕೋಬೇಕು. ಸೋಮವಾರ ಶಿವನನ್ನು ಅತಿ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡುವಂಥ ದಿನ ನೀವು ನಾವು ಆಚರಣೆ ಮಾಡ್ತಿದ್ದೀವಿ. ಇದು ಪಂಚಾಂಗದ ವಿಶೇಷ. ಮತ್ತೆ ವಿಶೇಷವಾಗಿ ನಮ್ಮ ಕನಸಿನಲ್ಲಿ ಶಿವನ ದರ್ಶನ ಆಯಿತು ಅಂದರೆ ಏನು? ಶಿವನ ಒಂದು ಭಗವಂತ ವಿಧ ವಿಧದಲ್ಲಿ ದರ್ಶನವನ್ನು ಕೊಡ್ತಾನೆ ನೋಡಿ. ಮಹಾವಿಷ್ಣು ದರ್ಶನ ಆಯ್ತಾ, ವೆಂಕಟೇಶ್ವರ ದರ್ಶನ ಆಯ್ತಾ ನೋಡಿ. ಪ್ರಹರ್ತ ಕಾಲದಲ್ಲಿ ವೆಂಕಟೇಶ್ವರ ದರ್ಶನ ಆಯಿತು ಅಂತಂದರೆ ತುಂಬ ಅದೃಷ್ಟ, ಒಳ್ಳೇದಾಗುವಂಥದ್ದು. ಶಿವ ದರ್ಶನ ಆದ್ರೂ ತುಂಬ ಒಳ್ಳೇದಾಗುವಂಥದ್ದು, ಆದರೆ ಎರಡಕ್ಕೂ ಫಲಗಳೇ ವ್ಯತ್ಯಾಸ ಇದೆ. ಕನಸಿನಲ್ಲಿ ವೆಂಕಟೇಶ್ವರ ದರ್ಶನ ಆದರೆ, ವಿಶೇಷವಾಗಿ ಕನಸಿನಲ್ಲಿ ಏನಾದರೂ ಮಹಾಲಕ್ಷ್ಮಿ ಸಮೇತವಾಗಿ ದರ್ಶನ ಆಯಿತು ಅಂತಂದರೆ ನೀವ್ಯಾವುದೋ ಕೋರ್ಟು ಕಚೇರಿಯಲ್ಲಿ ಜಯ ಸಿಗ್ತಿದೆ, ನೀವೇನೋ ಒಂದು ಸಮಸ್ಯೆಗೆ ಸಿಕ್ಕಾಕೊಂಡಿರೋ ಅದು ಇಲ್ಲಿಗೆ ಸಮಾಪ್ತಿ ಆಗ್ತಿದೆ, ಈ ದಿನದಿಂದ ನಿಮಗೆ ಅದರಿಂದ ಮುಕ್ತಿ ಪಡಿತೀರಾ, ಆ ಒಂದು ವಿಶೇಷವಾಗಿ ನಿಮ್ಮ ಆ ಸಂಕಷ್ಟಿನ ಎದುರಾಗೋದಿಲ್ಲ ಅಂತ. ಇದು ವಿಷ್ಣು ಮಹಾಲಕ್ಷ್ಮಿ ಜೊತೆ ಕಾಣಿಸ್ಕೊಂಡಾಗ. ಮತ್ತೆ ಅಲ್ಲಿ ಅರ್ಚಕರು ಇಲ್ಲದೇನೆ ಭಗವಂತನೇ ಕಾಣಿಸ್ಕೊಂಡ ಅಂತಂದ್ರೆ ಏನೋ ಹರಿಕೆ ಇದೆ ವಿಷ್ಣುಗೆ ಸಂಬಂಧಪಟ್ಟಿರೋ ಹಾಗೆ ಅಂತ. ಅರ್ಚಕರು ವಿಷ್ಣು, ಅಲ್ಲೋಗಿ ನೀವು ಪೂಜೆ ಮಾಡ್ತಾ ಇರೋ ಹಂಗೆ ಕಾಣಿಸ್ಕೊಂಡ್ರೆ ಮನೇಲಿ ಯಾವುದೋ ಶುಭ ಸಂದೇಶ, ಇಷ್ಟರಲ್ಲೇ ಮನೇಲಿ ಮಗಳಿಗೆ ಮದುವೆ ಫಿಕ್ಸ್ ಆಗೋದು, ಏನೋ ನಡೀತಿದೆ ಅಂತ.
ಇದು ಒಂದು. ಮತ್ತೆ ವಿಶೇಷವಾಗಿ ವಿಷ್ಣು ಶಿವನ ರಿಲೇಟೆಡ್ ಲಿಂಗ ಮಾತ್ರ ಕಾಣಿಸ್ತು, ಬೇರೆ ಅಲ್ಲೇನು ಇಲ್ಲ ಅನ್ಕೊಳ್ಳಿ, ಲಿಂಗ ಮಾತ್ರ ಕಾಣಿಸ್ತು ಅನ್ಕೊಳ್ಳಿ, ಅನಾರೋಗ್ಯ ಬರ್ತಿದೆ, ತುಂಬಾ ಸಿಕ್ಕಾಪಟ್ಟೆ, ಒಂದು ಆಪರೇಷನ್ ಇಂಥದ್ದು ಏನೋ ಆಗ್ತಿದೆ ಅಂತ, ಅದೇ ಒಂದು ಲಿಂಗದ ಮೇಲೆ ನೀವು ನೀರು ಹಾಕ್ತಾ ಇರೋ ಥರನೋ ಅಥವಾ ಬಿಲ್ವಪತ್ರ ಇಟ್ಟಿರ್ತಕ್ಕಂಥದ್ದೋ ಅಥವಾ ಅಲಂಕಾರ ಮಾಡಿರ್ತಕ್ಕಂಥದ್ದೋ ಇಂಥದ್ದೇನಾದರೂ ಪೂಜಿಸಲ್ಪಟ್ಟ ಅಥವಾ ಪೂಜೆ ಮಾಡ್ತಾ ಇರತಕ್ಕಂಥ ಒಂದು ಶಿವಲಿಂಗವನ್ನು ಕಾಣಿಸಿದ್ರೆ ದೀರ್ಘ ರೋಗಗಳು ಶಮನ ಆಗ್ತಿದೆ. ನಮ್ಗೆ ಎಷ್ಟೋ ದಿನಗಳಿಂದ ಇರತಕ್ಕಂಥ ರೋಗಗಳು ಶಮನ ಆಗ್ತಿದೆ. ಮತ್ತೆ ಮಕ್ಕಳಿಲ್ಲದವರಿಗೆ ಪುತ್ರ ಪ್ರಾಪ್ತಿ ಆಗ್ತಿದೆ, ಸಂತಾನ ಪ್ರಾಪ್ತಿ ಆಗ್ತಿದೆ ಅಂತರ್ಥ. ಅದೇ ಒಂದು ಶಿವಲಿಂಗ ಅಥವಾ ಒಂದು ವಿಷ್ಣು ದೇವಸ್ಥಾನ ಒಂದು ಮರದ ಕೆಳಗಡೆ ಬೃಹದಾಕಾರವಾದ ಒಂದು ಮರ, ಆ ಮರದ ಕೆಳಗಡೆ ಒಂದು ದೇವಸ್ಥಾನ, ಅಲ್ಲೋಗಿ ನೀವು ವಿಶ್ರಾಂತಿ ಪೂಜೆ ಮಾಡ್ಕೊಂಡು ಬರ್ತಿದ್ರ ಅಂತಂದ್ರೆ ಯಾವುದೋ ದೂರದ ಪ್ರಯಾಣ ಕಾದಿದೆ ನಿಮ್ಗೆ ಅಂತ, ಊರು ಬಿಟ್ಟು ಹೋಗುವಂಥದ್ದು ಅಥವಾ ದೂರದ ಪ್ರಯಾಣಕ್ಕೆ ಹೋಗುವಂಥದ್ದು ಇಂಥದ್ದೇನೋ ಒಂದು ವಿಶೇಷತೆ ಕಾದಿದೆ ಅಂತ. ಇವೆಲ್ಲವನ್ನ ಬಿಟ್ಟು ಕನಸಿನಲ್ಲಿ ಯಾವುದೋ ಒಂದು ಗೊತ್ತಿಲ್ಲದೆ ಇರತಕ್ಕಂಥ ಒಂದು ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡು ಬರ್ತೀರಾ, ಬೆಳಗ್ಗೆ ಎದ್ದು ನೋಡಿ ನಿಮ್ಮ ಮುಖದಲ್ಲಿ ಆ ದೇವರ ದರ್ಶನ ಮಾಡತಕ್ಕಂಥ ತೇಜಸ್ಸು ಅಂತ ಏನು ಹೇಳ್ತೀವಿ, ಯಾವುದೋ ಒಬ್ಬ ವ್ಯಕ್ತಿ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಆತನ ಮುಖದಲ್ಲಿ ಚೈತನ್ಯ ಶಕ್ತಿ ಬರುತ್ತೆ, ಅದು ಆಟೋಮೆಟಿಕಲಿ ಆ ಒಂದು ಶಕ್ತಿ ನಮ್ಮ ಮುಖದ ಮೇಲೆ ಪ್ರಭಾವ ಆಗ್ತಿರ್ಬೇಕಾದ್ರೆ ಬೆಳಗ್ಗೆ ಎದ್ದು ನೀವು ನಿದ್ದೆ ಎದ್ದು ನೋಡಿ ಕರ್ಣಿಯನ್ನು ನೋಡ್ಕೊಳ್ಳಿ, ನಿಮ್ಮ ಮುಖದ ಮೇಲೆ ಆ ಭಾವನೆಗಳು ಕಾಣಿಸ್ತಾ ಇರ್ತವೆ ಗುರುತು, ಅಷ್ಟೊಂದು ಅದ್ಭುತವಾದ ಫಲಗಳನ್ನು ಕೊಡ್ತಕ್ಕಂಥದ್ದು. ಅಂತಂದ್ರೆ ನಮ್ಮ ನಿದ್ದೆಯಲ್ಲಿ ಕೂಡ ಕನಸಿನಲ್ಲಿ ಭಗವಂತ ದರ್ಶನ ಮಾಡಿದ್ರು ಸಹ ನಮ್ಮ ತೇಜಸ್ ಅಭಿವೃದ್ಧಿ ಆಗುತ್ತೆ ಅಂತಂದಾಗ, ಪ್ರತಿನಿತ್ಯ ನಾವು ದೇವರ ದರ್ಶನ ಮಾಡಿ ಪ್ರತಿನಿತ್ಯ ನಾವು ದೇವರ ಆರಾಧನೆ ಮಾಡಿದ್ರೆ ಇನ್ನೆಷ್ಟು ಫಲಗಳು ನಮಗೆ ಸಿಗುತ್ತೆ. ಇದೊಂದು ಅದ್ಭುತವಾದ ವಿಚಾರ, ಅದ್ಭುತವಾದ ವಿಶಿಷ್ಟವಾದ ವಿಚಾರ, ತುಂಬಾ ಉತ್ತಮವಾದ ವಿಚಾರ. ನಾವು ಪ್ರತಿನಿತ್ಯ ನಾವು ದೇವತಾರಾಧನೆ ಭಗವಂತನ ನಾಮಸ್ಮರಣೆ ಕೂತಿದ್ದ ಜಾಗದಲ್ಲೇ ಮಾಡುವಂಥದ್ದು, ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಇರುತ್ತೆ. ಇನ್ನೂ ಇದೆ, ಈ ದಿನ ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಎಷ್ಟು ವರ್ಷ ಆಯುಷು, ಎಲ್ಲೆಲ್ಲಿ ಗಂಡಾಂತರಗಳು ಬರುತ್ತೆ, ಏನು ಪ್ರಾಚಿತ ಮಾಡ್ಕೋಬೇಕು, ಎಲ್ಲಿ ಜಾಗ್ರತೆ ವಹಿಸ್ಬೇಕು, ಇನ್ನೂ ತಿಳಿಸ್ತಾ ಹೋಗ್ತೀನಿ. ಅಷ್ಟೇ ಅಲ್ಲ ವೀಕ್ಷಕ ಬಾಂಧವರೇ, ಈ ಸರಿ ವಿಶೇಷವಾಗಿ ಮಕರ ಸಂಕ್ರಾಂತಿ ಕೆಲವೊಂದು ಗಂಡಾಂತರಗಳು ಜಾಸ್ತಿ ಬರ್ತಿದೆ ಪ್ರಕೃತಿ ಮೇಲೆ ಮತ್ತು ನಿಮ್ಮ ಮನೆಯ ಮಕ್ಕಳ ಮೇಲೆ, ಅದನ್ನ ವಿಶೇಷವಾಗಿ ಕಾರ್ಯಕ್ರಮ ಮಕರ ಸಂಕ್ರಾಂತಿ ಹಬ್ಬದ ದಿನ ಹಿಂದಿನ ದಿನ ಎಲ್ಲವನ್ನು ತಿಳಿಸ್ತಾ ಹೋಗ್ತೀನಿ, ಅದಕ್ಕೂ ತಾವು ಕಾಯ್ಬೇಕಾಗತ್ತೆ. ವೀಕ್ಷಕರೆಲ್ಲರಿಗೂ ಇದು ನಿಮ್ಮ ನೆಚ್ಚಿನ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬಹುದು, ಕರೆ ಮಾಡಬೇಕಾದಂತಹ ಸಂಖ್ಯೆಗಳು 0804121999. ಗುರುಜಿಯವರು ವಿರಾಮಕ್ಕೂ ಮುಂಚಿತವಾಗಿ ಈ ದಿನದ ವಿಶೇಷತೆಯನ್ನ ತಿಳಿಸ್ಕೊಡ್ತಾ ಇದ್ರು, ಮೃಗಶಿರ ನಕ್ಷತ್ರ ಅಂತ ಹೇಳಿದ್ರು, ಇನ್ನು ಸ್ವಪ್ನ ಫಲಗಳ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರು. ಈಗ ಕನ್ಯಾ ರಾಶಿಯವರಿಗೆ ಇರುವಂತಹ ಆಯುರ್ಬಲದ ಕುರಿತಾಗಿ ಒಂದಿಷ್ಟು ವಿಶೇಷ ಮಾಹಿತಿಯನ್ನ ತಿಳಿಸ್ಕೊಡಲಿದ್ದಾರೆ ಗುರುಜಿ. ಕನ್ಯಾ ರಾಶಿ ಈ ಒಂದು ರಾಶಿಯಲ್ಲಿ ಇಟ್ಟಿರತಕ್ಕಂಥವ್ರಿಗೆ ನಾನು ತೋರಿಸ್ತಕ್ಕಂಥದ್ದು ಹೇಳ್ತಿರ್ತಕ್ಕಂಥ ಇದೆಲ್ಲ ಬರೆದಿಟ್ಕೊಳ್ಳಿ, ನಮ್ಗೆ ಉಪಯೋಗ ಆಗತ್ತೆ. ನಿಮ್ಮಲ್ಲಿ ಯಾರೋ ಒಬ್ರು ಇರ್ತಾರೆ ಅವ್ರ ಟೈಮ್ಗೆ ಆ ವರ್ಷದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಜಾಗೃತಿಯನ್ನು ನಾವು ಮೂಡಿಸಬಹುದು. ಆ ಒಂದು ಕಾರಣದಿಂದ ಪ್ರತಿಯೊಂದು ಮಾಹಿತಿಯು ಕೂಡ ನಿಮಗೆ ಬರೆದಿಟ್ಕೊಳ್ಳೋದು ತುಂಬ ಒಳ್ಳೆಯದು. ಈ ವಿಚಾರದಲ್ಲಿ ವಿಶೇಷ ನಾನು ಹಿಂದಿನ ಸಂಚಿಕೆಯಿಂದ ನಾನು ಅವತ್ತಿಂದ ತಿಳಿಸ್ತಾ ಬಂದಿದ್ದೀನಿ, ನಾವು ಈ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಗಂಡಾಂತರಗಳಿರುತ್ತೆ, ಆದರೆ ಸಂಧಿ ಕಾಲದಲ್ಲಿ ಒಂದು ದಶೆಯನ್ನು ಬಿಟ್ಟು ಮತ್ತೊಂದು ದಶೆಗೆ ಸಂಧಿ ಕಾಲದಲ್ಲಿ ಗಂಡಾಂತರಗಳು ನಡೆಯೋದು ಜಾತಕವನ್ನು ನೋಡಿ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಆ ಸಮಯದಲ್ಲಿ ದುಸ್ಥಾನದಲ್ಲಿ ಇರತಕ್ಕಂಥ ಗ್ರಹಗಳ ಸಂಧಿಯಲ್ಲಿ ಖಚಿತವಾಗಿ ಗಂಡಾಂತರಗಳು ನಡೆಯೋದು ಸತ್ಯ, ಅದನ್ನ ಜಾಗ್ರತೆ ವಹಿಸೋದು ತುಂಬ ಒಳ್ಳೆಯದು. ಇಲ್ಲಿ ನಾಸ್ತಿಕರಾಗಲಿ ಆಸ್ತಿಕರಾಗಲಿ ಬುದ್ಧಿಜೀವಿಗಳಿಗೂ ಮರಣ ತಪ್ಪಿದ್ದಲ್ಲ, ಗಂಡಾಂತರಗಳು ಇದ್ದಿದ್ದೆ. ನಾನು ನಾಸ್ತಿಕ ನನಗೆ ಮರಣ ಬರಲ್ಲ, ನಾನು ಆಸ್ತಿಕ ನನಗೆ ರೋಗಗಳು ಬರಲ್ಲ, ನಾನು ತುಂಬ ಬುದ್ಧಿಜೀವಿ, ನನಗೆ ಈ ವಿಶೇಷವಾಗಿ ನಾನು ಇವನ್ನೆಲ್ಲ ನಂಬೋದಿಲ್ಲ ಅನ್ನೋನು ಕೂಡ ಸಿಕ್ಕಾಕೊಳ್ಳೇಬೇಕು. ಅವನು ಎಂಥ ಬುದ್ಧಿಜೀವಿ ಆದ್ರೂ ಅವನಿಗೆ ಇದರಲ್ಲಿ ಯಾವುದೋ ಒಂದು ನಡೆದೇ ನಡೆಯುತ್ತೆ. ಅದು ಯಾರಾದರೂ ಆಗಿರಲಿ ಬರೆದಿಟ್ಕೊಂಬಿಡಿ ಬುದ್ಧಿಜೀವಿಗಳೆಲ್ಲ, ಯಾಕಂದ್ರೆ ತುಂಬ ವಾದ ಮಾಡ್ತೀರಿ ನೀವು,
ಯಾವ್ದು ನಂಬಿಕೆ ಯಾವ್ದು ಮೂಢನಂಬಿಕೆ ಬಿಟ್ಬಿಡಿ ಅಂತ. ಬೆಳಗ್ಗೆಯಿಂದ ಪಾಪ ಎದ್ದು ಮನೆ ಕೆಲಸಗಳನ್ನು ಮಾಡಿ ಹೆಣ್ಮಕ್ಳು ತಿಂಡಿ ಅದು ಇದು ಮಾಡ್ಕೊಂಡು ಏನೋ ದೇವ್ರ ಪೂಜೆ ಮನೆಯಲ್ಲಿ ನೆಮ್ಮದಿಯಾಗಿರಲಿ ಅಂತ ಹೇಳಿ ಅವ್ರು ಮಾಡ್ತಿದ್ರೆ ಈ ಬುದ್ಧಿಜೀವಿಗಳು ನೀನೆಷ್ಟು ಪೂಜೆ ಮಾಡಿದ್ರು ವ್ಯರ್ಥನೆ, ಏನಕ್ಕೆ ಪೂಜೆ ಮಾಡ್ತೀಯ? ಒಬ್ಬ ಒಂದೊಂದು ಮನೆಯಲ್ಲಿ ಒಂದೊಂದು ಥರ. ಆದರೆ ಒಂದು ಮಾತ್ರ ನೆನಪಿರಲಿ, ನೀವು ದೇವ್ರಿಗೆ ಪೂಜೆ ಮಾಡದೆ ಹೋದ್ರೂ ಪರವಾಗಿಲ್ಲ, ಮನೆಯವ್ರು ಮಾಡೋಕ್ಕಾದ್ರೂ ಬಿಡಿ. ನೀವು ನಂಬದೇ ಹೋದ್ರೂ ಪರವಾಗಿಲ್ಲ, ನಂಬಿರೋರ್ನ ನೀವು ನಂಬೇಡಿ ಅಂತ ತಿಳಿಸಕ್ಕೆ ಹೋಗ್ಬೇಡಿ. ಏನಾಗ್ತಿದೆ ಈ ಬುದ್ಧಿಜೀವಿಗಳಿಂದನೇ, ಎಷ್ಟೋ ಜನ ಬುದ್ಧಿಜೀವಿಗಳಿಂದನೇ ನಮ್ಮ ಧರ್ಮ ನಶಿಸಿ ಹೋಗ್ತಿದೆ, ಪರಧರ್ಮಕ್ಕೆ ಹೋಗ್ಬಿಡ್ತಿದ್ದಾರೆ. ಪರಧರ್ಮಕ್ಕೆ, ನಮ್ಮ ಸನಾತನ ಧರ್ಮ ಮಹತ್ತರ ಶ್ರೇಷ್ಠವಾದ ಧರ್ಮ, ಎಲ್ಲ ಧರ್ಮಗಳು ಅವ್ರವ್ರಿಗೆ ಶ್ರೇಷ್ಠನೇ. ಆದರೆ ನಮ್ಮ ಸಂಪ್ರದಾಯ ಏನು ಹೇಳುತ್ತೆ, ಧರ್ಮೋ ರಕ್ಷತಿ ರಕ್ಷಿತಃ ಅಂತ. ಈ ಧರ್ಮ ನಮ್ಮನ್ನು ನಾವು ಫಾಲೋ ಮಾಡಿದ್ರೆ ಇದೇ ಧರ್ಮನೇ ನಮ್ಮನ್ನು ಕಾಪಾಡುತ್ತೆ, ನಾವು ಬೇರೆ ಧರ್ಮಕ್ಕೆ ಹೋಗೋಗಿಲ್ಲ. ನಮಗೇನೇ ಆಗಿರಲಿ, ಯಾವುದೋ ಒಂದು ಮಾರ್ಗ, ಗುರುವಿನ ಮಾರ್ಗ ಬೇಕು, ಹೌದು ಒಪ್ಕೊಳ್ಳೋಣ. ಆದರೆ ಧರ್ಮವನ್ನು ಬಿಟ್ಟು ಪರಧರ್ಮಕ್ಕೆ ಹೋಗುವುದು ಅಷ್ಟು ಒಳ್ಳೆಯದಲ್ಲ. ಖಂಡಿತವಾಗ್ಲೂ ಅದೇ ಭಕ್ಷಣೆ ಮಾಡಿಬಿಡುತ್ತೆ ನಮ್ಮನ್ನು. ಯಾರೂ ಅಭಿವೃದ್ಧಿ ಆಗಲಿಲ್ಲ ಜೀವನದಲ್ಲಿ ಇದುವರೆಗೂ, ಧರ್ಮ ಬಿಟ್ಟು ಹೋದವರು ಯಾರೂ ಲೈಫಲ್ಲಿ ಸಕ್ಸಸ್ ಆಗಿದ್ದೀವಿ ಅಂತ ಇಲ್ಲವೇ ಇಲ್ಲ. ಅಲ್ಲಿ ಅನೇಕ ರೀತಿಯ ಪರಧರ್ಮಗಳಿಗೆ ಹೋಗಿ ಅನೇಕ ರೀತಿಯಲ್ಲಿ ಅವರ ಒಂದು ಸ್ವಭಾವದ ಪ್ರಕಾರ ಅನೇಕ ಜನರು ಅಲ್ಲಿ ಹೆಂಗಸರು ಗಂಡಸರು ಮಕ್ಕಳು ಭೇದ ಭಾವವಿಲ್ಲದೆ ಎಷ್ಟೋ ದುಶ್ಚಟಗಳನ್ನು ಅವರ ಸಂಪ್ರದಾಯ ಅಂತ ಬಳಸ್ಕೊಂಡು ಆ ಒಂದು ನಿಶಯ ಆನಂದದಲ್ಲಿದ್ದಾಗ ಒಂದು 5 ನಿಮಿಷ ಅದೇ ಅವ್ರಿಗೆ ಆನಂದ ಆಗ್ಬಿಟ್ಟಿದೆ ಅಂತ ಹೇಳಿ ಎಲ್ಲರೂ ಅದಕ್ಕೆ ಜಾರ್ಕೊಂಡ್ಬಿಡ್ತಾರೆ. ಆದರೆ ಅದನ್ನು ಎಷ್ಟು ಕುಲ ಕೆಡಿಸ್ತಿದೆ, ಒಂದು ಸಂಬಂಧಗಳಿಗೆ ಬೆಲೆ ಇಲ್ಲ, ಒಂದು ಅಣ್ಣ ತಮ್ಮಂದ್ರ ಅಕ್ಕ ತಂಗಿರಿಗೆ ಬೆಲೆ ಇಲ್ಲ ಅಂತ ಒಂದು, ಅದ್ರ ಬೇರೆ ಬಗ್ಗೆ ಬೇಡ ನಾವು ಚರ್ಚೆ ಮಾಡೋದು, ಅದ್ರ ಬಗ್ಗೆ ಈ ದಿನ ಅಷ್ಟು ಒಳ್ಳೇದು ಅಲ್ಲ, ನಾವು ಅಭಾಸ ಆಗುತ್ತೆ ಹೇಳಲಿಕ್ಕೂ. ಆದರೆ ನಮ್ಮ ಧರ್ಮ ಏನಿದೆ ಅದನ್ನು ಕಾಪಾಡ್ಕೊಳ್ತಾ ಅದರಲ್ಲಿ ಇರ್ತಕ್ಕಂಥ ಫಾಲೋ ಮಾಡ್ಕೊಳ್ತಾ ಹೋದರೆ ಖಂಡಿತವಾಗ್ಲೂ ತುಂಬ ಒಳ್ಳೇದಾಗುವಂಥದ್ದು ಎಲ್ಲರಿಗೂ ಸಹ. ಈ ದಿನ ವಿಶೇಷವಾಗಿ ನಾನು ನಿಮ್ಗೆ ಹೇಳ್ತಿದ್ದೀನಿ, ಕನ್ಯಾ ರಾಶಿಯ ಕಂಟಕಗಳು ಬರ್ಕೊಳ್ಳಿ, ನಿಮ್ಮ ಆಯುಷ್ಯಷ್ಟು ಯಾವಾಗ ನಿಮಗೆ ಏನೇನಾಗುತ್ತೆ ಎಲ್ಲವನ್ನ ವಿಚಾರವಾಗಿ ನಿಮ್ಮ ಅನುಭವದಲ್ಲಿ ನಡೆದೇ ನಡೆದಿರುತ್ತೆ. ಒಂದ್ಸಲಿ ಬೇಕಾದ್ರೆ ಬುದ್ಧಿಜೀವಿಗಳು ಅಷ್ಟೇ, ನಾಸ್ತಿಕರು ಆಸ್ತಿಕರು ಎಲ್ಲರೂ ಒಂದ್ಸಲಿ ಯೋಚನೆ ಮಾಡ್ಕೊಳ್ಳಿ, ಎಲ್ಲಿ ನಡೆದಿದೆ ಅಂತ. ನಂಗೆ ನಡೆದೇ ಇಲ್ಲ ನೀವು ಹೇಳಿರೋದು ಅಂತಂದ್ರೆ ನಮ್ಮ ಮಾಸ್ಟರ್ಗೆ ಬಂದು ನಾನು ಭೇಟಿಯಾಗಿ ಮತ್ತೆ ಮುಂದಿಂದು ನಿಮ್ಮ ಮೇಲೆ ಒಂದು ರಿಸರ್ಚ್ ಮಾಡ್ತೀನಿ, ನನಗೂ ಉಪಯೋಗ ಆಗುತ್ತೆ. ವಿಶೇಷವಾಗಿ ಜನನಾದಿ 3 ತಿಂಗಳಲ್ಲಿ, ಅಂದರೆ ಜನನಾದಿ 3ನೇ ವರ್ಷದಲ್ಲಿ ಬೆಂಕಿಯ ಭಯವು, ಬೆಂಕಿ ಭಯ ಅಂತಂದಾಗ ಬಿಸಿಯಿಂದ ತೊಂದರೆ ಆಗುವಂಥದ್ದು, ಎಣ್ಣೆ ಚೆಲ್ಕೋಬೋದು ಅಥವಾ ಬಿಸಿನೀರಿನಿಂದ ತೊಂದರೆ ಆಗಿರ್ಬೋದು ಅಥವಾ ಪಟಾಕಿಯಿಂದ ತೊಂದರೆ ಆಗಿರ್ಬೋದು ಅಥವಾ ದೀಪದಿಂದ ತೊಂದರೆ ಆಗಿರ್ಬೋದು ಊದುಬತ್ತಿಯಿಂದ ಏನೋ ಒಂದು ಬಿಸಿಯಿಂದ ತುಂಬ ತೊಂದರೆ ಆಗುವಂಥದ್ದು ಒಂದು. ಎರಡನೇದಾಗಿ 5ನೇ ವರ್ಷದಲ್ಲಿ ದೇಹ ಪೀಡೆಯು, 5ನೇ ವರ್ಷದಲ್ಲಿ ಮಗುವಿಗೆ ತುಂಬ ಅನಾರೋಗ್ಯ ಬಂದ್ಬಿಡುತ್ತೆ, ದೇಹಕ್ಕೆ ತುಂಬ ಈ ಪಿಟ್ಸ್ ಆಗುವಂಥದ್ದು, ನರಗಳ ತೊಂದರೆ ಆಗುವಂಥದ್ದು, ಕಿವಿಯಿಂದ ಸೋರುವಂಥದ್ದು, ಏನೋ ಒಂದು ದೇಹಕ್ಕೆ ಪೀಡೆ ಉಂಟಾಗಿ ತುಂಬ ವೀಕ್ ಆಗ್ಬಿಡೋವಂಥದ್ದು, ತುಂಬ ಆ ಮಗು ನೋಡಿ ತಂದೆ ತಾಯಿ ತುಂಬ ದುಃಖಿತರಾಗಬೇಕು ಅಂತ ಒಂದು ಸಮಸ್ಯೆ ಎದುರಾಗುತ್ತೆ. ಮತ್ತು 8ನೇ ವರ್ಷದಲ್ಲಿ ಎತ್ತರದಿಂದ ಬೀಳುವಿಕೆ, ಎತ್ತರದಿಂದ ಅಂತಂದ್ರೆ ಮಾಡಿ ಮೇಲಿಂದನೂ ಬೀಳಬಹುದು, ಮೆಟ್ಲಿಳಿಬೇಕಾದ್ರೂ ಕೆಳಗಡೆ ಉರುಳ್ಕೊಂಬರಬಹುದು, ಅಥವಾ ಜೋರಾಗೋ ಲಾಂಗ್ ಜಂಪ್ ಮಾಡೋಕ್ಕೋಗಿ ಎಗರಿ ಕೆಳಗಡೆಗೆ ಬೀಳುವಂಥದ್ದು, ಅಥವಾ ಕಾಂಪೌಂಡ್ ಆರಿ ಬೀಳುವಂಥದ್ದು, ಗೇಟ್ ಮೇಲಿಂದ ಬಿದ್ದೋಗ್ಬಿಡೋವಂಥದ್ದು, ಅಥವಾ ವೆಹಿಕಲ್ ಮೇಲೆ ಕೂತ್ಕೊಂಡು ಅಲ್ಲಿಂದ ಬಿದ್ದುಬಿಡೋವಂಥದ್ದು, ಎತ್ತರದಿಂದ ಬೀಳೋವಂಥದ್ದು ಒಂದು ಗಂಡಾಂತರ. ಇದು ನೋಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ನಡೆದಿರುತ್ತೆ. 13ನೇ ವರ್ಷದಲ್ಲಿ ಜ್ವರಬಾಧೆಯು, ಜ್ವರ ಅಂತಂದರೆ ಟೈಫಾಯ್ಡ್ ಜ್ವರ ಆಗ್ಬೋದು, ಮಲೇರಿಯಾ ಆಗ್ಬೋದು, ಜೋಂಗಿ ಜ್ವರ ಆಗಿರ್ಬೋದು, ಇಂಥದ್ದು ಯಾವುದೋ ಒಂದು ಒಂದು ದೊಡ್ಡದಾದಂತಹ ಒಂದು ಜ್ವರ ಕಾಟದಿಂದ ನರಳೋವಂಥದ್ದು ಮಗು, ಇಂಥದ್ದೊಂದು ಸಮಸ್ಯೆ ಉಂಟಾಗುತ್ತೆ. 15ನೇ ವರ್ಷದಲ್ಲಿ ವಿಷಜಂತುಗಳು, ಸರ್ಪಗಳು ಕಚ್ಚಬಹುದು, ಚೇಳು ಕಚ್ಚಬಹುದು ಬಂದು, ಅಥವಾ ಹಲ್ಲಿ ಕಚ್ಚಬಹುದು, ಅಥವಾ ಜಿರಳೆಗಳು ಕಚ್ಚಬಹುದು, ಏನೋ ಒಂದು ವಿಷಜಂತುಗಳ ಕಚ್ಚಿ ಇನ್ಫೆಕ್ಷನ್ ಆಗುವಂಥದ್ದು, ಸ್ವಲ್ಪ ಜಾಗ್ರತೆ ವಹಿಸಬೇಕು. ಮತ್ತು 21ನೇ ವರ್ಷದಲ್ಲಿ ಮರದಿಂದ ತೊಂದರೆ, ಗಿಡದಿಂದ ತೊಂದರೆ ಅಂತ ಹೇಳುತ್ತೆ.
ಅಂತ ನೀವು ನಿಂತಿರ್ತೀರಾ, ನಿಮ್ಮ ಮೇಲೆ ಮರ ಉರುಳಬಹುದು, ಅಲ್ಲಿ ತಪ್ಪಿಸ್ಕೊಂಡು ಆಚೆಗೆ ಬರಬಹುದು, ಅಥವಾ ನೀವು ಮರ ಹತ್ತಿ ಮರದಿಂದ ಬಿದ್ದೋಗ್ಬಿಡೋವಂಥದ್ದು, ಅಥವಾ ಮರದಿಂದ ತೊಂದರೆ ಆಗುವಂಥದ್ದು, ಇಂಥದ್ದು ಯಾವುದೋ ಒಂದು ಸಮಸ್ಯೆ ಎತ್ತರದಿಂದ ಬೀಳುವಂಥದ್ದು, ಮತ್ತೆ ಅಪಘಾತಗಳಿಗೆ ಒಳಗಾಗುವಂಥದ್ದು 21ನೇ ವರ್ಷದಲ್ಲಿ, ಅಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕು. ಮತ್ತೆ 26ನೇ ವರ್ಷದಲ್ಲಿ ವಾಟರ್ ಇನ್ಫೆಕ್ಷನ್ಸಿಂದ ತೊಂದರೆ ಆಗೋದು, ನೀರಿನ ಭಯವು, ನೀರಿನ ಗಂಡಾಂತರ, ಅಲ್ಲಿ ತೊಂದರೆ, ಅಲ್ಲಿ ಸಮಸ್ಯೆ ಆಗುವಂಥದ್ದು. ಮತ್ತೆ 30ನೇ ವರ್ಷದಲ್ಲಿ ಕಳ್ಳರಿಂದ ತೊಂದರೆ ಆಗುವಂಥದ್ದು ನೋಡಿ, ಅರಣ್ಯದಲ್ಲಿ ಸಿಕ್ಕಾಕ್ಕೊಂಡು ಎಲ್ಲೋ ಹೋಗ್ತೀರಿ, ಮಧ್ಯದಲ್ಲಿ ಗಾಡಿ ವೆಹಿಕಲ್ ನಿಂತೋಗ್ಬಿಡುತ್ತೆ, ಅಲ್ಲಿ ಯಾರೋ ನಿಮ್ಮನ್ನ ಹಿಡ್ಕೊಂಡು ಹೊಡಿತಾರೆ, ಕಳ್ಳರ ಕೈಗೆ ಸಿಕ್ಕಾಕ್ಕೊಳ್ತೀರಿ, ಅಥವಾ ನಿಮ್ಮ ಹತ್ರ ವಸ್ತುಗಳನ್ನೆಲ್ಲ ಕಿತ್ಕೊಳ್ತಾರೆ, ಅಥವಾ ನಿಮ್ಮ ಹತ್ರ ಇರ್ತಕ್ಕಂಥ ವಾಚು ಉಂಗುರಗಳನ್ನ ಬಿಚ್ಕೊಂಡು ಒಡೆದು ಕಳಿಸ್ತಾರೆ. ಇಂಥದ್ದೇನೋ 30ನೇ ವರ್ಷದಲ್ಲಿ ಖಚಿತ ಇದು ನಡೆದೇ ನಡೆದಿರುತ್ತೆ. ಅಥವಾ ಅಲ್ಲಿ ಎಲ್ಲಾದರೂ ಒಂದು ಅರಣ್ಯದಲ್ಲಿ ಮಧ್ಯರಾತ್ರಿಯಲ್ಲಿ ಭಯಭೀತರಾಗಿ ಜ್ವರ ಬಂದ್ಬಿಡೋದು ಮಾರನೇ ದಿನ, ಯಾವುದನ್ನೋ ಗಾಳಿ ಭೂತ ಪ್ರೇತ ಅಂತೇಳಿ ನೋಡಿ ಎದುರ್ಕೊಳ್ಳೋ ಅಂಥದ್ದು, ಇಂಥದ್ದೇನೋ ಒಂದು ಸಣ್ಣ ಸಮಸ್ಯೆ ನಡೆದೇ ನಡೆಯುತ್ತೆ. ಅದು ನಿಮ್ಮ ಜೀವನದಲ್ಲಿ ಖಂಡಿತ ಸ್ವಲ್ಪ ಜಾಗ್ರತೆ ವಹಿಸಿ. ಮತ್ತೆ 33ನೇ ವರ್ಷದಲ್ಲಿ ಆಯುಧದಿಂದ ತೊಂದರೆ, ಆಯುಧಗಳು, ನಮ್ಮ ವೆಹಿಕಲ್ ಕೂಡ ನಮಗೊಂದು ಆಯುಧ ಥರನೇ, ವಾಹನ ಅಪಘಾತ ಆಗುವಂಥದ್ದು, ಅಥವಾ ನೀವು ಯಾವುದೋ ಗಾಡಿಯಲ್ಲಿ ಕೂತಿರ್ತೀರಿ ಬೇರೆ ಒಂದು ಅಪಘಾತ ಆಗುವಂಥದ್ದು, ಅಥವಾ ನೀವಾಗಿ ನಿಂತಿರ್ತೀರಿ, ಯಾರೋ ಎಲ್ಲೋ ಏನೋ ಪಟಾಕಿ ಹಚ್ತಾರೆ, ಅಥವಾ ಯಾರೋ ಎಲ್ಲೋ ಏನೋ ಮಾಡ್ತಿರ್ತಾರೆ, ಅದು ಬಂದು ನಿಮ್ಮ ಮೇಲೆ ಬೀಳುವಂಥದ್ದು, ಎಲ್ಲೋ ಮೆಟ್ಲತ್ತಿರ್ತೀರಿ ಮೇಲಿಂದ ತಲೆ ಮೇಲೆ ಬಿದ್ದುಬಿಡೋವಂಥದ್ದು, ಏನೋ ಒಂದು ಆಯುಧದಿಂದ ತೊಂದರೆ ಆಗುವಂಥದ್ದು, ಇಂಥದ್ದು ಖಚಿತವಾಗಿ ನಡೆದೇ ನಡೆದಿರುತ್ತೆ. ಇವೆಲ್ಲವನ್ನು ಬಿಟ್ಟರೆ ನಿಮಗೆ ಮೇಜರ್ ಗಂಡಾಂತರಗಳು ಇಷ್ಟೊತ್ತು ಉಳ್ಕೊಂಬರ್ಬೋದು ನಾವು, ಅಲ್ಲಲ್ಲಿ ಬಂದಾಗ ಏನೋ ಒಂದು ತೊಂದರೆ ಆಗುತ್ತೆ, ಜಾಗ್ರತೆ ವಹಿಸಿದ್ರೆ ಒಳ್ಳೆಯದು. ಮೇಜರ್ ಗಂಡಾಂತರಗಳು ಅಂತಂದಾಗ ನಿಮ್ಗೆ 43ನೇ ವರ್ಷ, ಭಾರೀ ಗಾತ್ರದ ರೋಗಗಳು ಬರ್ಬೋದು, ಅಥವಾ 43ನೇ ವರ್ಷ ಮಿಸ್ ಆದರೆ 51ನೇ ವರ್ಷ, ಅದು ಮಿಸ್ ಆದರೆ 59ನೇ ವರ್ಷ, ಅದು ಮಿಸ್ ಆದರೆ 65ನೇ ವರ್ಷ ಮತ್ತು 74 ವರ್ಷ, ಇವೆಲ್ಲವೂ ಕಳೆದೋಗಿದೆ ಅಂತಂದರೆ ನಿಮ್ಮ ಆಯುಷು 80 ವರ್ಷ 6 ತಿಂಗಳು 8 ದಿವಸಕ್ಕೆ ಮರಣ ಸಂಭವಿಸುತ್ತೆ ಅಂತ. ಇವೆಲ್ಲ ಕಂಪ್ಲೀಟ್ ಮಾಡಿದ್ರಂದ್ರೆ 100 ವರ್ಷ ಖಂಡಿತ ನೋಡಿ, ಇದೇ ನಿಮ್ಮ ಆಯುಷ್. ಇದ್ರ ಮಧ್ಯದಲ್ಲಿ ನಾವು ಉಳಿಬೇಕು 100 ವರ್ಷ ಅಂತಂದ್ರೆ ಏನು ಕಾರ್ಯಕ್ರಮದ ಕೊನೆಯಲ್ಲಿ ಏನ್ ಪರಿಹಾರ ಮಾಡ್ಕೊಂಡ್ರೆ ನೀವು ಬದುಕ್ತೀರಿ ತಿಳಿಸ್ತಾ ಹೋಗ್ತೀನಿ. ವೀಕ್ಷಕರೆಲ್ರಿಗೂ ಒಬ್ರು ಕಾಲರ್ ಲೈನ್ ಅಲ್ಲಿ ಇದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ, ಹೇಳಿ. ಮಾಧವಿ ಅಂತ. ಹೇಳಿ ಮಾಧವಿ ಅವ್ರೆ, ಎಲ್ಲಿಂದ ಕಾಲ್ ಮಾಡ್ತಿರೋದು? ನಮ್ಮ ಮೈಸೂರಿಂದ ಮಾತಾಡ್ತಾ ಇರೋದು. ಸರಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಯಜಮಾನ್ರ ಬಗ್ಗೆ ಕೇಳ್ಬೇಕಾಯ್ತು ಬೇಡ. ನಿಮ್ಮ ಯಜಮಾನ್ರ ಹೆಸರು ಹೇಳ್ತೀರಾ? ಬಾಲಸುಬ್ರಹ್ಮಣ್ಯಂ. ಡೇಟ್ ಆಫ್ ಬರ್ತ್ ತಿಳಿಸಿ. 8/2/1965. 1965. ಸಮಯ ಹೇಳಿ. 3:02 ಮಧ್ಯಾಹ್ನ. ಮಧ್ಯಾಹ್ನ 3:02 ಜನನ. ಜನ್ಮ ರಾಶಿ ನಕ್ಷತ್ರ ಹೇಳ್ತೀರಾ? ಭರಣಿ ನಕ್ಷತ್ರ, ಮೇಷ ರಾಶಿ. ಸರಿ, ಗುರುಜಿ ಅವರಿದ್ದಾರೆ, ಮಾಧವಿ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. ಆಯ್ತು. ನಮಸ್ತೆ ಅಮ್ಮ. ನಮಸ್ತೆ ಗುರುಗಳೇ. ಹೇಳಿ ತಾಯಿ. ನಮ್ಮ ಯಜಮಾನ್ರ ಬಗ್ಗೆ ಕೇಳ್ಬೇಕಾಗಿತ್ತು. ಅವ್ರ ಆಫೀಸ್ ಅಲ್ಲಿ ತುಂಬಾ ತೊಂದರೆ ಇದೆ. ನೋಡೋಣಮ್ಮ. ಪಂಚಮ ಸ್ಥಾನ, ತೃತೀಯ ಸ್ಥಾನ, ಕುಟುಂಬ ಸ್ಥಾನನೂ ತೋರಿಸ್ತಿದೆ, ಎರಡನೇದಾಗಿ ಉದ್ಯೋಗ ಸ್ಥಾನನೂ ತೋರಿಸ್ತಿದೆ. ಇದೆರಡತ್ತು ವಿಶೇಷವಾಗಿ ದಶಮ ಸ್ಥಾನ ಉದ್ಯೋಗ ಸ್ಥಾನ, ಉದ್ಯೋಗದಲ್ಲೇ ತೊಂದರೆ ಆಗ್ತಿದೆ ತಾಯಿ. ಇವ್ರು ಯಾರಿಗೂ ತೊಂದರೆ ಮಾಡಲ್ಲ, ಆದ್ರೆ ಸುತ್ತಮುತ್ತಲು ಇರತಕ್ಕಂಥವ್ರೆಲ್ಲರೂ ಇವ್ರಿಗೆ ತೊಂದರೆ ಮಾಡೋಂಥವ್ರೆ. ಇವರು ಒಂದು ವಿಚಾರ ಏನಂದ್ರೆ ನೇರವಾಗಿ ಹೇಳ್ತಾರೆ, ಇರೋದನ್ನೇ ಕೆಲಸ ಮಾಡ್ತಿದ್ದಾರೆ. ಇವ್ರಿಗೆ ಸುಳ್ಳು, ವಂಚನೆ, ಮೋಸ ಆಗ್ಬರಲ್ಲ. ಈ ಒಂದು ವಿಚಾರದಿಂದ ಏನಾಗ್ತಿದೆ ಅಲ್ಲಿರೋರಿಗೆಲ್ಲ, ಇವ್ರನ್ನೆಲ್ಲರೂ ಉಪಯೋಗ ಮಾಡ್ಕೊಂಡಿರೋರೆ, ಮತ್ತೆ ಎದುರುಗಡೆ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ, ಹಿಂದೆ ನಟನೆ ಆಡುವಂತ ಜನನೇ ಜಾಸ್ತಿ ತಾಯಿ. ಖಂಡಿತ ಗುರುಗಳೇ. ತುಂಬಾ ಎಚ್ಚರಿಕೆಯಿಂದ ಇರ್ಬೇಕಮ್ಮ. ಈಗ ಸ್ವಲ್ಪ ಸಮಯನೂ ಸರಿ ಇಲ್ಲ. ಆರನೇ ಮನೆಯಲ್ಲಿ ನೋಡಿ, ಜಾತಕದಲ್ಲಿ ಭರಣಿ ನಕ್ಷತ್ರ ಮೇಷರಾಶಿ, ಇವ್ರಿಗೇನಾಗಿದೆ, ಸಪ್ತಮ ಸ್ಥಾನದಲ್ಲಿ ಶನಿ ಮತ್ತೆ ರಾಹು ಕೂತಿದ್ದಾನೆ. ಸಪ್ತಮ ಸ್ಥಾನದಲ್ಲಿ ಶನಿ ರಾಹು ಕೂತಿರ್ತಕ್ಕಂಥದ್ದು ಅಷ್ಟು ಒಳ್ಳೇದು ಅಲ್ಲ. ಶನಿಯ ಒಂದು ಮಂದಸ್ಥಿತಿಯನ್ನ ತೋರಿಸ್ತಿರ್ತಕ್ಕಂಥದ್ದು, ರಾಹುವಿನ ದೃಷ್ಟಿ ರಾಶಿ ಮೇಲೆ ಬೀಳ್ತಾ ಇದೆ. ಧೈರ್ಯ ಇದೆ ನಿಮ್ಮ ಮನೆಯವ್ರಿಗೆ, ನೋಡೋಣ ಭಗವಂತ ಇದ್ದಾನೆ ಏನಾಗುತ್ತೋ ನೋಡೋಣ ಅಂತ ನಿಮ್ಮ ಮನೆಯವ್ರಿಗೂ ಎಲ್ಲೋ ಒಂದು ಧೈರ್ಯ ಇದೆ. ಆದ್ರೂ ಕೆಲಸಕ್ಕೆ ಕೂತು ಬಂದ್ರೆ ತೊಂದರೆ ಅಲ್ವಾ? ಹೌದು ಗುರುಗಳೇ. ಅದು ಇವರು ಒಂದೊಂದ್ಸರಿ ತುಂಬಾ ಅಲ್ಲಿ ಟಾರ್ಚರ್ ಆದಾಗ ಕೆಲಸ ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ. ಬೇಡಮ್ಮ, ಬಿಡೋದ್ ಬೇಡ. ಅದಕ್ಕೆ ಏನಾನ ಪರಿಹಾರ ಇದೆಯಾ ಗುರುಗಳೇ? ಖಂಡಿತ ತಾಯಿ, ತಿಳಿಸ್ತೀನಿ, ಪರಿಹಾರ ಕೊಟ್ಟೆ ಕೊಡ್ತೀನಿ. ನಮ್ಮ ಹತ್ರ ಪರಿಹಾರ ಇಲ್ಲ ಅನ್ನೋದು ಯಾವ್ದು ಇಲ್ಲ, ಇದ್ದೇ ಇರುತ್ತೆ ಎಲ್ಲದಕ್ಕೂ. ಭಗವಂತ ಒಂದು ಪ್ರಶ್ನೆ ಅಂದ್ಮೇಲೆ ಒಂದು ಉತ್ತರ, ಒಂದು ಶಾಪ ಅಂದ್ಮೇಲೆ ಒಂದು ವಿಮೋಚನ, ಇದ್ದೇ ಇರುತ್ತೆ. ಅದನ್ನ ಹುಡ್ಕೋಬೇಕಷ್ಟೇ,
ನಿಮ್ಮನೆಯವರು ಏನು ಚಿಂತಿಸುವುದೇ ಬೇಡ. ಶಿವತಾಂಡವ ಸ್ತೋತ್ರ ಅಂತ ಒಂದು ಬರುತ್ತೆ, ಶಿವತಾಂಡವ ಸ್ತೋತ್ರ, ಅದೊಂದು ಸ್ತೋತ್ರವನ್ನ ದಿನಕ್ಕೆ ಮೂರು ಸಲಿ ಕರೆಕ್ಟ್ ಆಗಿ ಒಂದು 18 ದಿನ ಓದ್ಕೊಂಡ್ಬಿಡಕ್ ಹೇಳಿ. ಅಲ್ಲಿ ಯಾರು ಇವ್ರಿಗೆ ತೊಂದರೆ ಮಾಡ್ಬೇಕು ಅಂತ ಬರ್ತಾರೋ ಅವರೇ ಇವ್ರಿಗೆ ನಮಸ್ಕಾರ ಮಾಡ್ಬಿಟ್ಟು ಇವ್ರು ಸಪೋರ್ಟ್ ಮಾಡ್ಬಿಟ್ಟು ಹೋಗ್ಬೇಕು ಅಂತ ಒಂದು ಪರಿಸ್ಥಿತಿ ಆಗತ್ತೆ. ನೀವು ಇದನ್ನು ವ್ಯವಸ್ಥಿತವಾಗಿ ಮಾಡಿಸಿ. ಅಷ್ಟೇ ಅಲ್ಲ, ಇವತ್ತು ಪ್ರದೋಷ ಬೇರೆ, ಒಳ್ಳೆ ದಿನ ಮಾಡಿದ್ರಿ. ಶತ್ರುಗಳನ್ನ ಸ್ತಂಭನ ಮಾಡುವಂತ ದಿನ ಈ ದಿನ, ತುಂಬಾ ವಿಶೇಷ. ಈ ದಿನ ಸಾಯಂಕಾಲ ಶಿವನ್ ದೇವಸ್ಥಾನದಲ್ಲಿ ಒಂದು ಬಿಲ್ವಾರ್ಚನೆ ಮಾಡಿಸಿ, ಬಿಲ್ವಾರ್ಚನೆ ಮಾಡಿಸಿ ಒಂದು ಬೆಲ್ಲದ ಮೇಲೆ ಒಂದು ತುಪ್ಪದ ದೀಪ ಹಚ್ಬಿಟ್ ಬನ್ನಿ. ಈ ರೀತಿ ಇವತ್ತು ಪ್ರದೋಷ ದಿವಸ ಇದೇ. ತಿಂಗಳು ಪ್ರದೋಷ ತಿಂಗಳಿಗೆ ಎರಡು ಸಲ ಬರುತ್ತೆ. ನೀವು ಒಂದು 6 ತಿಂಗಳ ಕಾಲ ಕಂಟಿನ್ಯೂಸ್ ಆಗಿ ನೀವೇ ಮಾಡ್ಕೊಂಬನ್ನಿ, ಖಂಡಿತವಾಗ್ಲೂ ನಿಮ್ಮ ಮನೆಯವರಿಗೆ ಉದ್ಯೋಗದಲ್ಲಿ ಯಾವುದೇ ತರದ ಸಮಸ್ಯೆ ಬರೋದಿಲ್ಲ ತಾಯಿ. ಒಳ್ಳೇದಾಗ್ಲಿ ಅಮ್ಮ, ನಮಸ್ತೆ. ವೀಕ್ಷಕರು, ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಆದ್ರೆ ಅದಕ್ಕೂ ಮುಂಚೆ ಪತ್ರಗಳತ್ತ ಗಮನ ಹರಿಸ್ಬಿಡೋಣ. ಈ ದಿನ ಭಾಗ್ಯಶಾಲಿ ಯಾರು ಅನ್ನೋದನ್ನ ನೋಡಿ ತಿಳ್ಕೊಳ್ಳೋಣ, ತದ ನಂತರ ಕಾಲರ್ ನ ಕನೆಕ್ಟ್ ಮಾಡ್ಕೊಡ್ತೀವಿ. ಗುರುಜಿ, ಈ ಒಂದು ಪತ್ರ ಬೆಂಗಳೂರಿನಿಂದ ವೀಣಾ ವಿನೋದ್ ಅವರು ಬರೆದಿದ್ದಾರೆ. ಮಗನ ವಿದ್ಯಾಭ್ಯಾಸ ಹಾಗೂ ಅವನ ನೌಕರಿ ಕುರಿತಾಗಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಬಿಇ ಮುಗಿಸಿ ಪ್ರೈವೇಟ್ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ದಾನೆ, ಜೊತೆ ಜೊತೆಗೆ ಸರ್ಕಾರಿ ನೌಕರಿಗೂ ಕೂಡ ಪ್ರಯತ್ನ ಪಡ್ತಾ ಇದ್ದಾನೆ. ವಿದ್ಯಾಭ್ಯಾಸ ಮುಂದುವರೆಸಿದ್ರೆ ಒಳ್ಳೇದಾ ಬಿಇ ಆದ್ಮೇಲೆ, ಅಥವಾ ಸರ್ಕಾರಿ ನೌಕರಿ ಇವನಿಗೆ ಆಗ ಬರುತ್ತಾ ಅಂತ ಕೇಳ್ತಿದ್ದಾರೆ. ಡೇಟ್ ಆಫ್ ಬರ್ತ್ ತಿಳಿಸಿದರೆ 25/3/91 ಪುಷ್ಯ ನಕ್ಷತ್ರ ಕಟಕ ರಾಶಿ ಅಂತ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಪುಷ್ಯ ನಕ್ಷತ್ರ ಶನಿದಶೆಯಲ್ಲಿ ಹುಟ್ಟಿರ್ತಕ್ಕಂಥದ್ದು. ನಿಮ್ಮ ಜನ್ಮ ಜಾತಕದಲ್ಲಿ ಅಂತ ಉತ್ತಮ ಸ್ಥಿತಿಯಲ್ಲಿ ಗುರು ಇಲ್ಲ. ಆದ ಕಾರಣ ನಿಮ್ಗೆ ಸರ್ಕಾರಿ ಉದ್ಯೋಗ ನೌಕರಿ ಸಿಗ್ತಾ ಇಲ್ಲ. ನೀವು ಪ್ರೈವೇಟ್ ಉದ್ಯೋಗವನ್ನು ನೋಡುವಂಥದ್ದು, ಅಥವಾ ಇನ್ನೂ ಉತ್ತಮ ರೀತಿಯಲ್ಲಿ ಎಜುಕೇಷನ್ ಮಾಡಿ ಇನ್ನು ಉನ್ನತ ಹುದ್ದೆಯನ್ನು ಪಡೆಯುವಂಥದ್ದು ತುಂಬಾ ಒಳ್ಳೆಯದು. ಖಂಡಿತ ನಿಮ್ಮ ಜಾತಕದಲ್ಲಿ ಅಂತ ಉತ್ತಮ ಸ್ಥಿತಿಯಲ್ಲಿ. ಈಗ ಅರ್ಧಮಾಷ್ಟಮ ಶನಿ ನಡೀತಿದೆ, ಆದ್ರಿಂದ ಪ್ರತಿ ಶನಿವಾರ ಸ್ವಲ್ಪ ಎಳ್ಳು ಬೆಲ್ಲವನ್ನ ಯಾರಾದ್ರೂ ಪುರೋಹಿತರಿಗೆ ದಾನ ಮಾಡ್ತಾ ಇರಿ. ಖಂಡಿತವಾಗ್ಲೂ ಒಳ್ಳೆ ಎಜುಕೇಶನ್, ಒಳ್ಳೆ ಹೆಸರು ಸಿಗುತ್ತೆ. ಒಳ್ಳೇದಾಗ್ಲಿ, ನಮಸ್ತೆ. ವಿರಾಮಕ್ಕೂ ಮುಂಚೆ ಒಬ್ರು ಕಾಲರ್ ಕರೆ ಮಾಡಿದ್ರು, ಆದ್ರೆ ಕನೆಕ್ಟ್ ಮಾಡಕ್ ಆಗಿರ್ಲಿಲ್ಲ, ಈಗ ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ನಿಮ್ಮ ಹೆಸರನ್ನ ತಿಳಿಸಿ. ಮೇಡಮ್, ನನ್ ಮಗಳು ಕೇಳ್ಬೇಕಿತ್ತು ಗುರುಜಿ ಹತ್ರ. ಸರಿ, ಖಂಡಿತ ಕೇಳ್ಬಹುದು. ಮಗಳ ಹೆಸರನ್ನ ಹೇಳಿ. ರಮ್ಯಾ ಅಂತ ಮೇಡಮ್. ರಮ್ಯಾ ಅವರ ಡೇಟ್ ಆಫ್ ಬರ್ತ್ ಹೇಳ್ತೀರಾ? 10/4/90 ಮೇಡಮ್. 10/4/90. ಸಮಯ ಹೇಳಿ. ಮಂಗಳವಾರ ರಾತ್ರಿ 1:30 ಮೇಡಮ್. ರಾತ್ರಿ 1:30. ಜನ್ಮರಾಶಿ ನಕ್ಷತ್ರ ತಿಳಿಸ್ತೀರಾ? ರಾಶಿ ನಕ್ಷತ್ರ ತುಲಾರಾಶಿ ಮೇಡಮ್. ಸರಿ, ರಮ್ಯಾ ಕುರಿತಾಗಿ ನಿಮ್ಮ ಪ್ರಶ್ನೆಯನ್ನ ಗುರುಜಿ ಅವ್ರ ಬಳಿ ಕೇಳಿ. ಸರಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಗಳೇ. ಹೇಳಿ ತಾಯಿ. ಗುರುಗಳೇ, ಕಾಲ್ ಸಿಕ್ಕಿರೋದ್ರಿಂದ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಹೇಳಕ್ಕೆ ಮಾತೇ ಬರ್ತಾ ಇಲ್ಲ ಗುರುಗಳೇ. ಒಳ್ಳೇದಾಗತ್ತಮ್ಮ, ಒಳ್ಳೇದಾಗತ್ತೆ, ಚಿಂತೆ ಮಾಡ್ಬೇಡಿ. ಗುರುಗಳೇ, ಮಗಳ ಬಗ್ಗೆ ಏನ್ ತಿಳ್ಕೋಬೇಕಾಯ್ತು? ಗುರುಗಳೇ, ಮದ್ವೆಗೆ ತುಂಬಾ ಪ್ರಯತ್ನ ಮಾಡ್ತಾ ಇದೀವಿ. ರಿಲೇಟಿವ್ ಅಲ್ಲೇ ಆಗುತ್ತಾ ಹೇಗೆ ಅಂತ ಗುರುಗಳೇ. ಆಗುತ್ತೆ. ಈಗ ಅಷ್ಟಮದಲ್ಲಿ ಗುರು ಇದ್ದಾನೆ, ಈಗ ಗುರುಬಲ ತುಂಬಾ ಕಮ್ಮಿ ಇದೆ, ಮತ್ತೆ ಜನ್ಮ ಶನಿ ಜನ್ಮ ರಾಹು ಬೇರೆ ನಡೀತಿದೆ. ಅಂತಂದ್ರೆ ರಾಶಿಯಲ್ಲೇ ಶನಿ ರಾಹು ಇರ್ತಕ್ಕಂಥದ್ದು. ಸ್ವಾತಿ ನಕ್ಷತ್ರ ತುಂಬಾ ಒಳ್ಳೆ ನಕ್ಷತ್ರ, ಕೋಪ ಜಾಸ್ತಿ ರಮ್ಯಾಗೆ, ಕೋಪ ಕಮ್ಮಿ ಮಾಡ್ಕೊಳಕ್ ಹೇಳಿ ಫಸ್ಟ್. ಅದು ಒಂದೇ ಒಂದು ಚೇಂಜ್ ಆಗ್ಬೇಕು ಅವರಲ್ಲಿ. ಏನ್ ಚಿಂತೆ ಮಾಡ್ಬೇಡಿ, ಈ ಮೇ ಕಳೆದ ನಂತರ ಮದುವೆ ಫಿಕ್ಸ್ ಆಗುತ್ತೆ ಮಗುಗೆ. ಗುರುಗಳೇ, ರಿಲೇಟಿವ್ ಅಲ್ಲೇ ನೋಡ್ತಾ ಇದಾರೆ, ಅದ್ ಆಗತ್ತಾ ಆಗಲ್ವಾ ಗುರುಗಳೇ? ರಿಲೇಟಿವ್ ಅಲ್ಲಿ ನೋಡ್ತಿರೋದು ನಿಮ್ ಕಡೆ ಪೂರ್ತಿ ಒಪ್ಪಿಗೆ ಇದೆ, ಅವ್ರ ಕಡೆ ಇನ್ನು ಕ್ವಶನ್ ಮಾರ್ಕ್ ಅಲ್ಲೇ ಇದೆ. ಆಯ್ತಾ, ಅದು ಆಗೋದಿಲ್ಲ ತಾಯಿ. ಎಷ್ಟನೇ ಮಗ ಅವರು? ಅವರು ಎರಡನೇ ಮಗ. ಗಂಡ್ ಮಕ್ಳಲ್ಲಿ ಮೊದಲನೇ ಮಗನ? ಇಲ್ಲ ಗುರುಗಳೇ, ಎರಡನೇ. ಅವ್ರು ಇಬ್ಬರೇ ಮಕ್ಳು ಅವ್ರಿಗೆ. ಓಕೆ, ಅದ ಆಗೋದಿಲ್ಲ ತಾಯಿ, ಅದಾಗೋದಿಲ್ಲ. ನಿಮ್ಮ ಮಗಳಿಗೆ ಮೊದಲನೇ ಮಗನೇ ಜಾತಕದಲ್ಲಿ ತೋರಿಸ್ತಿದೆ. ಹೌದು ಗುರುಗಳೇ. ಜ್ಯೇಷ್ಠ ಪುತ್ರನನ್ನೇ ಮದ್ವೆ ಆಗುವಂತದ್ದು. ನಿಮ್ಮ ಮನೆಗೆ ಉತ್ತರ ದಿಕ್ಕು, ನಾರ್ತ್ ಉತ್ತರ ದಿಕ್ಕು ನೋಡ್ಕೊಳ್ಳಿ. ನೀವೆಲ್ಲಿ ವಾಸವಾಗಿದ್ರು ಅಲ್ಲಿಂದ ಉತ್ತರ ದಿಕ್ಕಿಗೆ ಮೊದಲನೇ ಮಗ ಆಗಿರ್ತಾನೆ. ಒಳ್ಳೆ ಎಜುಕೇಶನ್, ತುಂಬಾ ನೋಡಕ್ಕೂ ಚಂದಾಗಿದ್ದಾನೆ. ಸಪ್ತಮ ಸ್ಥಾನ ತುಂಬಾ ಚೆನ್ನಾಗಿದೆ ಲಗ್ನದಿಂದ. ಏಳನೇ ಮನೆಯಲ್ಲಿ ಶುಭ ಗ್ರಹ ಗುರುವಿನ ಒಂದು ತತ್ವ ಆಗಿರ್ತಕ್ಕಂಥದ್ರಿಂದ ಶ್ವೇತ ವರ್ಣದ ಹುಡುಗ, ತುಂಬಾ ಚೆನ್ನ ನೋಡಕ್ ಲಕ್ಷಣವಾಗಿರ್ತಕ್ಕಂಥ ಹುಡುಗ ಸಿಗ್ತಾನೆ. ಏನು ಚಿಂತೆ ಮಾಡ್ಬೇಡಿ. ಈಗ ಸದ್ಯಕ್ಕೆ ಒಳ್ಳೆಯ ಒಂದು ವರ ಸಿಗ್ಬೇಕು, ಉತ್ತಮವಾದ ಬುದ್ಧಿ ಇರಬೇಕು, ಮತ್ತೆ ಎಲ್ಲ ನೀವು ಅನ್ಕೊಂಡಿರೋ ಬೇಗ ಮದುವೆ ಫಿಕ್ಸ್ ಆಗ್ಲಿಕ್ಕೆ ಅಂತ ಹೇಳಿ ನೀವೇನ್ ಮಾಡ್ಬೇಕು, ಪ್ರತಿ ಗುರುವಾರ ಹುಡುಗಿ ಕೈಯಲ್ಲಿ ಗುರುವಿನ ಅಷ್ಟೋತ್ರ ಓದಿಸ್ಕೊಳ್ಳೋಂಥದ್ದು, ಗುರು ಚರಿತ್ರ ಓದೋವಂಥದ್ದು, ಗುರುಗಳನ್ನ ದರ್ಶನ ಮಾಡ್ಕೊಂಬರೋವಂಥದ್ದು, ಗುರುವಾರ ಕಡಲೆಕಾಳು ಒಂದು ಹಳದಿ ವಸ್ತ್ರವನ್ನ ದಾನ ಕೊಡಿಸೋವಂಥದ್ದು. ಈ ಬರೋ ಗುರುವಾರದಿಂದನೇ ಒಂದು 16 ವಾರ ಮಾಡಿಸಿ ಎಕ್ಸಾಕ್ಟ್ ಮೇ ಕಳೆದ ಒಂದು 15 ದಿನದಿಂದಲೇ ಮದುವೆ ನಿಶ್ಚಯ ಆಗ್ಬಿಡುತ್ತೆ ತಾಯಿ. ಒಳ್ಳೇದಾಗ್ಲಿ ಅಮ್ಮ,
ನಮಸ್ತೆ. ವೀಕ್ಷಕರು ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ನಿಮ್ಮ ಹೆಸರನ್ನ ಹೇಳಿ. ಸುಮತಿ ಮೇಡಮ್. ಸುಮತಿ, ಎಲ್ಲಿಂದ ಕಾಲ್ ಮಾಡ್ತಿರೋದು ಸುಮತಿ ಅವರು? ಬ್ಯಾಂಗ್ಳೂರಿಂದ ಮಾಡ್ತಾ ಇದ್ದೀನಿ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಮಗನ ಹೆಸರು ಹೇಳ್ತೀರಾ? ರಂಜಿತ್ ಕುಮಾರ್. ರಂಜಿತ್ ಕುಮಾರ್, ಜನ್ಮ ದಿನಾಂಕ ಹೇಳಿ. 17 February 1998. ಸಮಯ ಹೇಳಿ. ಮಂಗಳವಾರ 11:04 ಬೆಳಗ್ಗೆ ಮೇಡಮ್. ಬೆಳಗ್ಗೆ 11:04. ಜನ್ಮರಾಶಿ ನಕ್ಷತ್ರ ಹೇಳ್ತೀರಾ ರಂಜಿತ್ ಅವರು? ತುಲಾರಾಶಿ ಸ್ವಾತಿ ನಕ್ಷತ್ರ ಮೇಡಮ್. ಸರಿ, ಗುರುಜಿ ಅವರಿದ್ದಾರೆ, ಮಾತಾಡಿ ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ. ನಮಸ್ಕಾರ ಗುರುಜಿ. ಹೇಳಿ ಮಾ. ಖುಷಿ ಆಗ್ತೈತೆ ಗುರುಜಿ, ನನ್ ಮಗನಿಗೆ ನಿಮ್ ಆಶೀರ್ವಾದ ಬೇಕು. 10th ಓದ್ತಾ ಇದ್ದಾನೆ ಗುರುಜಿ ಅವನು. ಖಂಡಿತ ಇರುತ್ತೆ ತಾಯಿ, ಏನ್ ಚಿಂತೆ ಮಾಡ್ಬೇಡಿ, ಮಗ ಚೆನ್ನಾಗಿ ಓದ್ತಿದ್ದಾನೆ. ಪಾಪ ಮರು ಸ್ವಲ್ಪ ಕಷ್ಟಪಟ್ಟು ಓದ್ತಾನೆ, ಅವನು ಕಷ್ಟಪಟ್ಟು ಓದ್ತಾನೆ, ಒಳ್ಳೆ ಬುದ್ಧಿವಂತ, ಚೆನ್ನಾಗಿ ಮಾತಾಡ್ತಾನೆ. ಈಗ್ಲೇನೆ ಅವನು ದೊಡ್ಡ ವಯಸ್ಸಾಗಿರೋಂತ ಮಾತಾಡೋದು, ಈಗ್ಲೇ ನಿಮ್ಗೆ ಬುದ್ಧಿ ಹೇಳ್ತಾನೆ. ತುಂಬಾ ಜಾಣ. ಆದ್ರೆ ಏನ್ ಮಾಡೋದು, ಈಗ ಶನಿ 7:30 ಬೇರೆ ನಡೀತಿದೆ. ಪಾಪ ಇವನ್ ಎಷ್ಟು ಓದಿದ್ರು ಸಹ ಮರ್ತೋಗುವಂತದ್ದು, ಅದ್ ಒಂದೇ ಒಂದು ಸಮಸ್ಯೆ, ಬೇರೆ ಇನ್ನೇನಿಲ್ಲ ಹುಡುಗನ ಜಾತಕದಲ್ಲಿ. ಅಮ್ಮ, ಐಸಿಎಸ್ಸಿ ಸಿಲೆಬಸ್ ಅವನು ಓದ್ತಾ ಇರೋದು. ಪರವಾಗಿಲ್ಲ ತಾಯಿ, ಪರವಾಗಿಲ್ಲ, ನೋಡೋಣ ನಿಮ್ ಮಗನ್ನ ಒಳ್ಳೆ ನೀವ್ ಅನ್ಕೊಂಡಿರೋ ರೂಪದಲ್ಲಿ ಪರ್ಸೆಂಟೇಜ್ ಚೆನ್ನಾಗಿ ಬರೋ ತರ ಮಾಡ್ಬೋದು, ಚಿಂತೆ ಇಲ್ಲ. ಇನ್ನು 3 ತಿಂಗಳಿದೆ, ಇನ್ನು ಎಕ್ಸಾಮ್ಗೆ ಏನ್ ಚಿಂತೆ ಮಾಡಬೇಡಿ, ಡೆವಲಪ್ಮೆಂಟ್ ಮಾಡ್ಬೋದು. ಆದ್ರೆ ಈ ಜಾತಕದಲ್ಲಿ ಈ ರೀತಿ ಇರೋದ್ರಿಂದ ಸಮಸ್ಯೆನೆ. ಆದ್ರೆ ಸ್ವಲ್ಪ ಆರೋಗ್ಯದಲ್ಲಿ ಕೋಲ್ಡ್ ಇನ್ಫೆಕ್ಷನ್ಸ್ ಜಾಸ್ತಿ ಇರುತ್ತೆ. ಅಂತಂದ್ರೆ ಕೋಲ್ಡ್ ಇನ್ಫೆಕ್ಷನ್ಸ್ ಅಂದ್ರೆ ಥ್ರೋಟ್ ಅಲರ್ಜಿ ಆಗುವಂತದ್ದು. ಅದೇ ಥ್ರೋಟ್ ಅಂದ್ರೆ ಥ್ರೋಟ್ ಅಲರ್ಜಿ ಆಗ್ತಾ ಇರುತ್ತೆ, ಅದನ್ನ ಕೋಲ್ಡ್ ಇನ್ಫೆಕ್ಷನ್ಸ್ ಅಂತ ಹೇಳ್ಬೋದು. ದೇಹ ಬಿಸಿ ಆಗಿರ್ಬೋದು, ಆದ್ರೆ ನಿಮ್ಗೆ ನೀರ್ ಕುಡಿದ್ರು ಥ್ರೋಟ್ ಅಲರ್ಜಿ ಆಗ್ತಾ ಇರುತ್ತೆ. ಈ ರೀತಿ ಆಗುವಂತದ್ದು, ಇದು ಒಂದು ಬಿಟ್ರೆ ಇನ್ ಯಾವ್ದು ಸಮಸ್ಯೆ ನಿಮ್ ಮಗನ್ ಬರೋದಿಲ್ಲ. ಚೆನ್ನಾಗಿದೆ, ಆರೋಗ್ಯ ಸ್ಥಿತಿಯಲ್ಲಿ ಚೆನ್ನಾಗಿರ್ತಕ್ಕಂಥದ್ದು. ನೀವೇನ್ ಮಾಡ್ಬೇಕು, ಪ್ರತಿ ಮಂಗಳವಾರ ಮಂಗಳವಾರ ಗಣಪತಿ ದೇವಸ್ಥಾನ ಕರ್ಕೊಂಡೋಗಿ ಒಂದು ಕೆಂಪು ಕಣ್ಣುಗಳ ಹೂವವನ್ನ ಕೊಡಿಸ್ಬಿಟ್ಟು ಒಂದು ಅರ್ಚನೆ ಮಾಡಿಸ್ಕೊಂಬನ್ನಿ. ಮತ್ತೆ ಈಗ ಶನಿ ದಶೆ ನಡೀತಿದೆ, ಶನಿ ಒಂದು 7:30 ನಡೀತಿದೆ, ಏನ್ ಮಾಡ್ಬೇಕು, ಒಂದು ಹನುಮಂತನ ದೇವಸ್ಥಾನದಲ್ಲಿ ಒಂದು ಜೇನುತುಪ್ಪದ ಅಭಿಷೇಕ ಅಥವಾ ನೈವೇದ್ಯ ಮಾಡಿಸಿ, ಜೇನುತುಪ್ಪ ನೈವೇದ್ಯ ಮಾಡಿಸೋದನ್ನ ಸ್ವಲ್ಪ ತಗೊಂಬಂದು ಕೊಟ್ಬಿಡಿ. ಬೆಳಗ್ಗೆನೆ ಅಥವಾ ಬೆಳಗ್ಗೆನೆ ಈ ಮನುಷ್ಯ ಏನು ಎದ್ದೇಳ್ತಾನೆ ಸ್ನಾನ ಮಾಡಿಕೊಂಡು, ಡೈಲಿ ಒಂದು ಟೀ ಸ್ಪೂನ್, ಆ ಒಂದು ಹನುಮಂತನಿಗೆ ಅಭಿಷೇಕ ಆಗಿರ್ತಕ್ಕಂಥ ಟೀ ಸ್ಪೂನ್, ಒಂದು ಟೀ ಸ್ಪೂನ್ ಅಷ್ಟು ಜೇನುತುಪ್ಪವನ್ನು ಡೈಲಿ ತಿನ್ನುವಂಥದ್ದು. ಹಾಲ್ಗೆ ಹಾಕ್ಕೊಂಡು ಕುಡಿದ್ರು ಪರವಾಗಿಲ್ಲ, ನೀರಿಗೆ ಹಾಕ್ಕೊಂಡು ಕುಡಿದ್ರು ಪರವಾಗಿಲ್ಲ, ಹಾಗೆ ಕುಡಿದ್ರು ಪರವಾಗಿಲ್ಲ. ಈ ರೀತಿ ಮಾಡೋದ್ರಿಂದ ಶನಿಯಿಂದ ನಿವೃತ್ತಿನೂ ಆಗುತ್ತೆ, ಒಂದು ಎರಡನೇದಾಗಲಿ ಮೆಮೊರಿ ಲಾಸು ಆಗೋದಿಲ್ಲ, ಮತ್ತು ದೇಹಕ್ಕೆ ಜಡತ್ವ ಅನ್ನೋದು ಇರೋದಿಲ್ಲ, ಸೋಂಬೇರಿ ಅನ್ನೋದು ಹೋಗ್ಬಿಡುತ್ತೆ, ಯಾವಾಗಲೂ ಆಕ್ಟಿವ್ ಆಗಿರ್ತಾರೆ, ಮತ್ತು ಅದರಲ್ಲಿ ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ. ಅದರಿಂದ ಇದನ್ನು ನೀವು ಮಾಡ್ತಾ ಇರಿ, ಖಂಡಿತವಾಗ್ಲೂ ನಿಮ್ಮ ಮಗನಿಗೆ ಈ ಸರಿ ICS ಸಿಲ್ಬರ್ಸಲ್ಲಿ ಒಳ್ಳೆ ಒಂದು ರಿಸಲ್ಟ್ ಮಾರ್ಕ್ಸ್ ಸಿಗುತ್ತೆ. ಪ್ರತಿದಿನನೂ ಓಂ ನಮ ಶಿವಾಯ ಅನ್ನೋ ಒಂದು ನಿಮ್ಮ ಮಗನ ಹೆಸರಲ್ಲಿ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಒಂದು ಅಷ್ಟೋತ್ರ ನೀವೇ ಪಾರಾಯಣ ಮಾಡಿ, ಪಠಣೆ ಮಾಡಿ, ಅಥವಾ ಅವನೇ ಒಂದ್ಸಲ ದಿನಕ್ಕೆ 108 ಸಲ ಅಂತಂದ್ರೆ 108 ಪದ ಇರುತ್ತೆ ಒಂದು ಅಷ್ಟೋತ್ರ ಅಂತಂದ್ರೆ, ಆ ಮನುಷ್ಯ ಎದ್ದ ತಕ್ಷಣ ಸ್ನಾನ ಮಾಡ್ಕೊಂಡು ಒಂದ್ಸಲಿ ಒಂದು 3 ನಿಮಿಷ ಅಷ್ಟೇ ಅಷ್ಟೋತ್ರ ಓದ್ಕೊಳ್ಳೋಕೆ, ಆ 3 ನಿಮಿಷ ಆ ಒಂದು ಶಿವನ್ಗೋಸ್ಕರ ಟೈಮ್ ಸ್ಪೆಂಡ್ ಮಾಡಲಿ, ಖಂಡಿತವಾಗ್ಲೂ ಈ ಸರ್ ನೀವು ಅನ್ಕೊಂಡಿರೋಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ತಾಯಿ, ಒಳ್ಳೇದಾಗ್ಲಿ ಅಮ್ಮ. ನಮಸ್ತೆ. ವೀಕ್ಷಕರು ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ನಿಮ್ಮ ಹೆಸರನ್ನ ತಿಳಿಸಿ. ನಮ್ಮ ಹೆಸರು ಲಕ್ಷ್ಮಿ ಅಂತ್ರಿ, ಮದುವೆಗೆ ಇಟ್ಕೊಂಡ್ರಿ, ಮೊದಲನೇ ಹೆಸರು ಲಕ್ಷ್ಮಿ ಅಂತ್ರಿ, ಯಾಕ್ಷಿ ಅಂತ್ರಿ. ಹೇಳಿ ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮನೆಯವ್ರ ಬಗ್ಗೆ ಕೇಳಬೇಕೈತ್ರಿ. ನಿಮ್ಮ ಯಜಮಾನರ ಹೆಸರು ಹೇಳಿ. ನಮ್ಮ ಯಜಮಾನರ ಹೆಸರು ಚೆನ್ನಪ್ಪ ರೀ. ಅವ್ರ ಜನ್ಮ ದಿನಾಂಕ ಹೇಳ್ತೀರಾ? ಅವ್ರ ಜನ್ಮ ದಿನಾಂಕ ಅದು ಗೊತ್ತಿಲ್ರಿ. ಮದುವೆ ದಿನಾಂಕ ಹಾಗೂ ಮದುವೆ ದಿನಾಂಕ 27/5 ರೀ, 1998 ರೀ. 27/5/98 ಇಸ್ವಿ. ಮುಹೂರ್ತದ ಸಮಯ ಹೇಳಿ. 12 ಗಂಟೆ ಆಗೈತ್ರಿ, ಸಾಮೂಹಿಕದ ಆಗೈತ್ರಿ ನಮ್ಮ ಮದುವೆ. ಸರಿ, ಪರವಾಗಿಲ್ಲ ಲಕ್ಷ್ಮಿ ಅವರೇ, ಲೈನ್ ಅಲ್ಲಿ ಹಾಗೆ ಇರಿ. ನಮಕ್ಕೂ ಮುಂಚೆ ಲಕ್ಷ್ಮಿ ಅವರು ಕರೆ ಮಾಡಿದ್ರು, ಅವರ ಪತಿ ಚನ್ನಪ್ಪ ಅವರ ಕುರಿತಂತಾಗಿ ಪ್ರಶ್ನೆಯನ್ನ ಕೇಳಿದ್ರು, ಡೀಟೇಲ್ಸ್ ಕೂಡ ತಿಳಿಸಿದ್ರು. ಬನ್ನಿ ಈಗ ಮಾತಾಡ್ಸೋಣ, ಗುರುಜಿ ಅವರು ಅದಕ್ಕೆ ಸೂಕ್ತ ಪರಿಹಾರವನ್ನ ಸೂಚಿಸಲಿದ್ದಾರೆ. ಹಲೋ. ಹಲೋ ಹಲೋ ಗುರುಜಿ, ಬಹುಶಃ ಸಂಪರ್ಕ ಕಟ್ ಆಗಿದೆ ಅನ್ಸುತ್ತೆ. ಜನ್ಮ ಮದುವೆ ಅಂತ ಒಂದು ದಿನಾಂಕವನ್ನ ಸೂಚಿಸಿದ್ರು, 27/5/98 12:25 ಅಂತ ಹೇಳಿದ್ರು ಮುಹೂರ್ತದ ಸಮಯ. ಇವು ಪ್ರಶ್ನೆ, ಕುಟುಂಬ ಸ್ಥಾನದ ಪ್ರಶ್ನೆ. 3ನೇ ಸ್ಥಾನ ಕುಟುಂಬ ಸ್ಥಾನ ತೋರಿಸ್ತಿರ್ತಕ್ಕಂಥದ್ದು, 2ನೇದು ಧನಸ್ಥಾನ ಆರ್ಥಿಕ ಸ್ಥಿತಿ,
ಎಲ್ಲ ಕೆಲಸ ಮಾಡ್ತಾರೆ, ಯಾವ ಕೆಲಸದಲ್ಲೂ ಕೈ ಬಾಯಿ ಅಂಟೋಂಗಿಲ್ಲ. ಜಸ್ಟ್ ಬಿಸ್ನೆಸ್ಗೆ ಏನೇ ಮಾಡಿದ್ರು ಸಹ, ನೌಕರಿಯಲ್ಲೂ ಸಹ, ಇವರ ಬಿಸ್ನೆಸ್ಸಲ್ಲಿ ಬಿಸ್ನೆಸ್ ಮಾಡ್ತಿರ್ತಕ್ಕಂಥ ಬಿಸ್ನೆಸ್ಸಲ್ಲೂ ಸಹ ಅಭಿವೃದ್ಧಿ ಅನ್ನೋದು ಆಗ್ತಿಲ್ಲ. ಕುಟುಂಬದಲ್ಲಿ ಅಷ್ಟು ಯಾರಿಗೂ ನೆಮ್ಮದಿ ಇಲ್ಲ, ಆರೋಗ್ಯದ ಸಮಸ್ಯೆ ಇರತಕ್ಕಂಥದ್ದು. ಮತ್ತು ಕುಟುಂಬದಲ್ಲಿ ಕೋರ್ಟು ಕಚೇರಿ ಪಿಚಾದಾಸಿ ಜಗಳ ಆಗಿದೆ, ಅದರಲ್ಲೂ ನೆಮ್ಮದಿ ಇಲ್ಲ. ಇದೇ ನಿಮ್ಮ ಪ್ರಶ್ನೆ ಆಗಿದೆ. ಈ ಪ್ರಶ್ನೆಗೆ ಪರಿಹಾರ, ಇವರ ಒಂದು ಜನ್ಮಜಾತಕದಲ್ಲಿ ಕುಟುಂಬ ಸ್ಥಾನದಲ್ಲಿ ಶನಿ ಮತ್ತು ರಾಹು ಯುತಿಯಲ್ಲಿರ್ತಕ್ಕಂಥದ್ದು, ಶನಿ ಮತ್ತು ರಾಹು ಜೊತೆಯಲ್ಲಿ ಮೂಲ ತ್ರಿಕೋನದಲ್ಲಿ ಗುರು ಕೂತಿರ್ತಕ್ಕಂಥದ್ದು, ಇವೆಲ್ಲದರಿಂದ ರಾಜಯೋಗ ಭಂಗ ಆಗಿರ್ತಕ್ಕಂಥ, ರಾಜಯೋಗ ಭಂಗ ಆಗಿದೆ ಅಂತ. ಅದರಿಂದ ಜಾಗ್ರತೆ ವಹಿಸಬೇಕು. ನೀವು ಒಮ್ಮೆ ನಿಮ್ಗೆ ಅನುಕೂಲ ಆದರೆ ಶನಿ ಸಿಂಗಾಪುರ್ ವಿಸಿಟ್ ಮಾಡಿ, ಅಲ್ಲೊಂದು ತೈಲಾಭಿಷೇಕ ಮಾಡಿಸಿ ಅಲ್ಲಿ ಭಗವಂತನ ಆರಾಧನೆ ಮಾಡ್ಕೊಂಬನ್ನಿ. ನಿಮ್ಗೆ ಹತ್ರನೇ ಇರುತ್ತೆ ನಾರ್ತ್ ಸೈಡ್ ಇರೋರು. ನಿಮ್ಗೆ ಅಲ್ಲಿ ಹೋಗಕ್ಕೆ ಆಗಿಲ್ಲ ಅಂದಿದ್ದ ಪಕ್ಷದಲ್ಲಿ ಪ್ರತಿ ಶನಿವಾರ ಶನಿವಾರ ಒಂದು ತೆಂಗಿನಕಾಯಿನ ಕೈಗೆ ತಗೊಂಡು ನವಗ್ರಹ ಪ್ರದಕ್ಷಿಣೆಯನ್ನು ಮಾಡಿ ಆ ತೆಂಗಿನಕಾಯಿನ ತಗೊಂಡೋಗಿ ಅರಿಯೋ ನೀರಿಗೆ ಬಿಟ್ಬಿಟ್ಟು ಬರಬೇಕು. ಆಗ ನಿಮ್ಮ ಕರ್ಮಗಳೆಲ್ಲವೂ ಕಳೆದೋಗುತ್ತೆ. ಇಲ್ಲಾಂತಂದರೆ ಅರಿಯೋ ನೀರು ನಿಮ್ಮ ಹತ್ರ ಇಲ್ಲ ಅಂತಂದರೆ 9 ಪ್ರದಕ್ಷಿಣೆ ಮಾಡಿ ಆ ತೆಂಗಿನಕಾಯಿನ ಅಲ್ಲೇ ನವಗ್ರಹದಲ್ಲಿ ಇಟ್ಬಿಟ್ಟು ಬಂದ್ಬಿಡಿ. ಈ ರೀತಿ ಒಂದು 16 ಶನಿವಾರ ಮಾಡ್ಕೊಳ್ಳಿ. ಖಂಡಿತವಾಗ್ಲಿ ನಿಮಗೆ ಜನ್ಮಜಾತಕದಲ್ಲಿರತಕ್ಕಂಥ ದೋಷ ನಿವಾರಣೆ ಆಗುತ್ತೆ, ಆರೋಗ್ಯದಲ್ಲಿ ಕ್ಷೇತ್ರಕ್ಕೆ ಬಿಸ್ನೆಸ್ಸಲ್ಲಿ ಅಭಿವೃದ್ಧಿ ಆಗುತ್ತೆ. ಒಳ್ಳೇದಾಗಲಿ. ನಮಸ್ತೆ. ವೀಕ್ಷಕರೇ, ಈಗ ಒಂದು ಪತ್ರವನ್ನ ನೋಡೋಣ. ಪತ್ರ ನೋಡೋ ಸಮಯ ಆಗಿದೆ. ಹೊಸಪೇಟೆಯಿಂದ ಪತ್ರ ಬರೆದಿದ್ದಾರೆ ಸೆಲ್ವಿ ಅವರು. ಅವರ ಸಮಸ್ಯೆ ಏನು ನೋಡಿ ತಿಳಿಯೋಣ. ಗುರುಜಿ, ಸೆಲ್ವಿ ಅವರು ಪತ್ರವನ್ನ ಬರೆದಿದ್ದಾರೆ. ಹುಟ್ಟಿದಂತ ದಿನಾಂಕ ಸೂಚಿಸಿದರೆ 31/12/83 ಮಧ್ಯರಾತ್ರಿ 12:20 ಅಂತ ಹೇಳ್ತಿದ್ದಾರೆ. ಆ ದಿನ ಶನಿವಾರ ಆಗಿತ್ತು. ಮರುದಿನ ಹೊಸ ವರ್ಷದ ಶುಭ ಆಗುತ್ತೆ. 1/1/84 ಆಗುತ್ತೆ. ಆದರೆ ಅದು ಭಾನುವಾರ. ಈ ಭಾನುವಾರ ಈ ಒಂದು ಮಧ್ಯರಾತ್ರಿ ಜನಿಸಿರೋದ್ರಿಂದ ನಾನು ಹುಟ್ಟಿದಂತ ಶನಿವಾರವೋ ಭಾನುವಾರವೋ ಅನ್ನುವಂಥ ಒಂದು ಗೊಂದಲ ಆಗಿದೆ. ಜನ್ಮ ರಾಶಿ ನಕ್ಷತ್ರ ಯಾವುದು ಗೊತ್ತಾಗ್ತಿಲ್ಲ. ದಯವಿಟ್ಟು ತಿಳಿಸಿ ಹೇಳಿ ಅಂತ ಹೇಳ್ತಿದ್ದಾರೆ. ಓಕೆ. 31/12/83 ಮಧ್ಯರಾತ್ರಿ 12:20 ಜನ್ಮ ಅಂತ ಹೇಳ್ತಿದ್ದಾರೆ. ಈ ಒಂದು ಗೊಂದಲ ಇರೋದ್ರಿಂದ ವಿವಾಹಕ್ಕೆ ಯಾವುದೇ ರೀತಿಯಾದಂತಹ ವರಗಳು ಬಂದು ಹೋಗ್ತಿದ್ದಾರೆ, ಯಾವುದು ಫಲಕಾರಿ ಆಗ್ತಿಲ್ಲ, ಯಾವಾಗ ಮದುವೆ ಆಗುತ್ತೆ ಅನ್ನೋದನ್ನ ಕೇಳ್ತಿದ್ದಾರೆ. ಸೆಲ್ವಿ, ನೀವು ಹುಟ್ಟಿರ್ತಕ್ಕಂಥದ್ದು ಮಾಸ, ವಿಶೇಷವಾಗಿ ನಿಮ್ಮ ಜನ್ಮಜಾತಕವನ್ನು ನೋಡೋದಾದರೆ ವಿಶೇಷತಃ ನೋಡಿ, ಆ ಒಂದು ಮಾರ್ಗಶಿರ ಮಾಸ, ಮಾರ್ಗಶಿರ ಮಾಸ, ಮಾರ್ಗಶಿರ ಮಾಸದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಮಾರ್ಗಶಿರ ಮಾಸದಲ್ಲಿ ಜ್ಯೇಷ್ಠ ನಕ್ಷತ್ರದಲ್ಲಿ 1 ಪಾದದಲ್ಲಿ ನಿಮ್ಮ ಜನನ, ಬುಧದಶೆಯಲ್ಲಿ ಹುಟ್ಟಿದ್ರ. ಬುಧದಶೆ ಆಯಿತು, 1 ಪಾದದಲ್ಲಿ ಹುಟ್ಟಿ, ಅದಾದಮೇಲೆ ಕೇತು ದಶೆ ಸ್ಟಾರ್ಟ್ ಆಯಿತು, ಅದು ಕಂಪ್ಲೀಟ್ ಆಯಿತು. ಈಗ 2006 ಶುಕ್ರದಶೆ ಪ್ರಾರಂಭ ಆಗಿದೆ, ಶುಕ್ರದಶೆ ನಡೀತಾ ಇದೆ ನಿಮ್ಮ ಜನ್ಮಜಾತಕದಲ್ಲಿ. ಆಗ ಜಾತಕ ತಗೊಂಡು ನೋಡಿ, 2 ಸ್ಥಾನದಲ್ಲಿ ಕುಜ ಮತ್ತು ಶನಿ ಕೂತಿರ್ತಕ್ಕಂಥದ್ದು, ವಿಪರೀತ ಕುಜ ದೋಷ ಇರತಕ್ಕಂಥದ್ದು. ಮತ್ತು ಎಲ್ಲ ಗ್ರಹಗಳು ನಿಮಗೆ ಗ್ರಹಮಾಲಿಕ ಯೋಗ ಅಂತ, 4 ಮನೆಗಳಲ್ಲೇ 120 ಒಳಗಡೆ 7 ಗ್ರಹಗಳು ಒಂದ್ರ ಪಕ್ಕದಲ್ಲಿ ಇದೆ. ಆದರೆ ವೃಶ್ಚಿಕದಲ್ಲಿ ಆ ಒಂದು ರಾಹು ಒಂದು ಗ್ರಹ ಮಾತ್ರ ವೃಷಭದಲ್ಲಿ ಇರತಕ್ಕಂಥದ್ದು. ಇನ್ನೆಲ್ಲ ಗ್ರಹಗಳು ಕನ್ಯಾ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥದ್ದು, ಲಗ್ನದಿಂದ ಆ 3 ಮನೆಗಳಲ್ಲೇ ಕೂತಿರ್ತಕ್ಕಂಥದ್ದು. ಚತುಸ್ಥಾನದಲ್ಲೂ ಕೂಡ ನಿಮ್ಮ ಜಾತಕದಲ್ಲಿ ಏನಾಗಿದೆ, ಸುಖಸ್ಥಾನದಲ್ಲಿ ರವಿ ಮತ್ತು ಬುಧ ಆದಿತ್ಯ ಯೋಗದಲ್ಲಿ ಹುಟ್ಟಿರ್ತಕ್ಕಂಥದ್ದು, ಬುಧಾದಿತ್ಯ ಯೋಗ ಜೊತೆಯಲ್ಲಿ ಸ್ಥಿರವಾಗಿ ಸ್ವಕ್ಷೇತ್ರದಲ್ಲಿ ಗುರು ಕೂತಿದ್ದಾನೆ. ಏನು ಸಮಸ್ಯೆ ಮಾಡ್ಕೋಬೇಡಿ, ಚಿಂತೆ ಇಲ್ಲ, ನಿಮ್ಗೆ ಮದುವೆ ಫಿಕ್ಸ್ ಆಗುತ್ತೆ. ಪ್ರತಿ ಮಂಗಳವಾರ ದುರ್ಗಾದೇವಿ ದೇವಸ್ಥಾನದಲ್ಲಿ ಸಾಯಂಕಾಲ ರಾಹುಕಾಲದಲ್ಲಿ ನೀವು ನಿಂಬೆ ಹಣ್ಣಿನಲ್ಲಿ ತುಪ್ಪವನ್ನು ಹಾಕಿ ದೀಪ ಹಚ್ಚಿ 16 ಅದೇ ರೀತಿ 24 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ 24 ದಿನಗಳ ಕಾಲ ದಿನಕ್ಕೊಮ್ಮೆ ಬಿಳಿ ಎಕ್ಕದ ಗಿಡಕ್ಕೆ ಒಂದು ಚಮ್ ನೀರು ತಗೊಂಡೋಗಿ ಆ ಬಿಳಿ ಎಕ್ಕದ ಗಿಡಕ್ಕೆ ಹಾಕಿ 5 ಪ್ರದಕ್ಷಿಣೆಯನ್ನು ಹಾಕೊಂಡ್ಬರಬೇಕು. ಹೋಗಿ ಮನೆಗೆ ಹಿಂತಿರುಗಿ ಬರೋ ತನಕ ಮೌನವ್ರತದಲ್ಲಿರಬೇಕು, ಯಾರ ಜೊತೆನೂ ಮಾತಾಡಬಾರ್ದು. ಸೆಲ್ವಿ, ನೀನು ಇದನ್ನು ಮಾಡು, ಖಂಡಿತವಾಗ್ಲಿ ನಿನಗೆ ಮದುವೆ ನಿಶ್ಚಯ ಆಗುತ್ತೆ. ನೀನು ಅನ್ಕೊಂಡಿರ್ತಕ್ಕಂಥ ಒಳ್ಳೆ ಹುಡುಗನೇ ಸಿಗ್ತಾನೆ.
ನೀನು ಮತ್ತೆ ಯಾವ ಹೆಸರಿಟ್ಕೋಬೇಕು ಅಂತ ಬೇರೆ ಕೇಳಿದೀಯಾ? ನೋ ಅನ್ನೋ ಅಕ್ಷರದಲ್ಲಿ ಬರುತ್ತೆ. ನಿನಗೆ ಸೆಲ್ವಿನೇ ಇರಲಿ, ಆದರೆ ಹುಟ್ಟಿರ್ತಕ್ಕಂಥ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ. ನೆನ್ಪಿಟ್ಕೋ, ನಾನು ಹೇಳಿದ ಪೂಜೆ ಮಾಡು, ಶೀಘ್ರವಾಗಿ ನಿನಗೆ ವಿವಾಹ ಆಗುತ್ತೆ. ಒಳ್ಳೇದಾಗ್ಲಿ ತಾಯಿ, ನಮಸ್ತೆ. ವೀಕ್ಷಕರವರು ಕಾಲರ್ ಲೈನ್ ಅಲ್ಲಿ ಇದ್ದಾರೆ, ಮಾತಾಡ್ಸೋಣ. ಹಲೋ ಮೇಡಮ್, ನಮಸ್ಕಾರ. ಮೇಡಮ್, ನನ್ನ ಹೆಸರು ಆನಂದ್ ಅಂತ, ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಹೇಳಿ ಆನಂದ್ ಅವರೇ, ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ನನ್ನ ಮಗ ಬಂದು ಒಂದ್ ತಿಂಗಳು ಇದೆ, ನಾಲ್ಕು ದಿವಸ ಆಯ್ತು, ತೀರು ಹೋಯ್ತು. ಡಿಸೆಂಬರ್ 4ರಲ್ಲಿ ಬರ್ನ್ ಅದ ಅವನು. ಮೊನ್ನೆ ಜನವರಿ 8ನೇ ತಾರೀಕು ಕಿಡ್ನಿ ಪ್ರಾಬ್ಲಮ್ ಬಂತು, ಹಾಸ್ಪಿಟಲ್ ಕರ್ಕೊಂಡೋದು. ಆಗಲ್ಲ ಡಾಕ್ಟರ್ ಅಂದ್ರೆ, ಎಷ್ಟು ಖರ್ಚು ಮಾಡ್ತೀನಿ ಅಂದ್ರೆ ಡಾಕ್ಟರ್ ಉಳಿಯಲ್ಲ ಅಂದ್ರು. ಏನು ಪ್ರಾಬ್ಲಮ್ ಮೇಡಮ್ ನಮ್ಗೆ ಈ ತರ ಆಗಿದ್ದು ಅಂತ ಗುರುಜಿ ಅವ್ರನ್ನ ಕೇಳೋಣ ಅಂತ. ಮೇಡಮ್, ಖಂಡಿತ ಖಂಡಿತ ಕೇಳ್ಬೋದು ಆನಂದ್ ಅವರೇ, ಮಾತಾಡಿ ನಿಮ್ಮ ಪ್ರಶ್ನೆ ಕೇಳಿ. ಹಲೋ, ನಮಸ್ತೆ ಆನಂದ್ ಅವ್ರಿಗೆ. ನಮಸ್ತೆ ಗುರುಜಿ, ನಿಮ್ಮನ್ ಮಾತಾಡೋದು ತುಂಬಾ ಖುಷಿ ಆಗ್ತಾ ಇದೆ ಗುರುಜಿ. ಮಿಸ್ ಮಾಡ್ದಂಗೆ ನಮ್ಮ ನಾನು ನಮ್ಮ ಮಿಸ್ಸಸ್ ನೋಡ್ತೀವಿ ಗುರುಜಿ. ನನ್ನ ಮಗ ಡಿಸೆಂಬರ್ 4ನೇ ತಾರೀಕು ಇಟ್ಟಿದ್ದೆ ಗುರುಜಿ, ಜನವರಿ 7ನೇ ತಾರೀಕು ತೀರೋದ ಗುರುಜಿ. ಹಾಸ್ಪಿಟಲ್ ಕರ್ಕೊಂಡ್ರೆ ಕಿಡ್ನಿ ಪ್ರಾಬ್ಲಮ್, ಏನ್ ಮಾಡಕ್ ಆಗೋಲ್ಲ ಅಂತ ಇದಾರೆ ಗುರುಜಿ. ಬೇಜಾರ್ ಮಾಡ್ಕೋಬೇಡಿ, ಇದ್ರ ಬಗ್ಗೆ ನನಗೂ ತುಂಬಾ ಮನ್ಸಿಗೆ ನೋವಾಗ್ತಿದೆ. ನನಗೆ ಫಸ್ಟ್ ಹೆಣ್ಮಗು ಆಗಿತ್ತು ಗುರುಜಿ, ಮತ್ತೆ ಗಂಡ್ಮಗು ಆಗ್ಬೇಕಂತ ದೇವ್ರನ್ನ ಪ್ರಾರ್ಥನೆ ಮಾಡಿದ್ರೆ ದೇವ್ರ ಗಂಡ್ಮಗು ಕೊಟ್ಟ ಅಂದ್ರೆ ಜನವರಿ 8ನೇ ತಾರೀಕು ತೀರೋದ ಗುರುಜಿ. ಖಂಡಿತ ನನ್ಗೆ ನೋಡೋಣ ನಿಮ್ಮ ಜಾತಕದಲ್ಲೇ ನೋಡಿ ಪುತ್ರ ಯೋಗ ಏನಾಗಿ ಯಾಕೆ ಹಿಂಗ್ ಆಗಿದೆ ಅಂತ. ನಾನು ನಿಮ್ ಜಾತಕದಲ್ಲಿ ಇನ್ನೊಂದು ಮಗುಗೆ ಏನಾಗ್ಬೋದು? ಖಂಡಿತ ಡೇಟ್ ಆಫ್ ಬರ್ತ್. ಆನಂದ್ ಅವರೇ, ನಿಮ್ಮ ಮದುವೆ ದಿನಾಂಕ ಹಾಗೂ ಮುಹೂರ್ತದ ಸಮಯವನ್ನ ತಿಳಿಸಿ. ಡೇಟ್ ಆಫ್ ಬರ್ತ್ ಅಥವಾ ಡೇಟ್ ಆಫ್ ಬರ್ತ್ ಇದ್ರೆ ಡೇಟ್ ಆಫ್ ಬರ್ತ್ ತಿಳಿಸಿ ಆನಂದ್. ಮೇಡಮ್, ನನ್ನ ಡೇಟ್ ಆಫ್ ಬರ್ತ್ 35/1987. 35/1987 ಇಸ್ವಿನ. ಹೌದು ಮೇಡಮ್, ಶನಿವಾರ ಸಾಯಂಕಾಲ 7 ಗಂಟೆಗೆ. ಮೇಡಮ್, ಶನಿವಾರ ಸಾಯಂಕಾಲ 7 ಗಂಟೆಗೆ. ಜನ್ಮ ರಾಶಿ ನಕ್ಷತ್ರ ತಿಳಿಸ್ತೀರಾ ಆನಂದ್ ಅವರೇ? ಮೇಡಮ್, ಮೇಷ ರಾಶಿ ಅಂತ ಗೊತ್ತು, ನಕ್ಷತ್ರ ಗೊತ್ತಿಲ್ಲ ಮೇಡಮ್. ಸರಿ, ಪರವಾಗಿಲ್ಲ, ಗುರುಜಿ ಅವರು ತಿಳಿಸ್ತಾರೆ. ಇನ್ನೊಮ್ಮೆ ಹೇಳ್ತಿದ್ದೀನಿ, 35/1987 ರಾತ್ರಿ 7 ಗಂಟೆಗೆ ಅಲ್ವಾ? ಹೌದು ಮೇಡಮ್. ಗುರುಜಿ ಅವರಿದ್ದಾರೆ, ಮಾತಾಡಿ. ಚಿತ್ತ ನಕ್ಷತ್ರದಲ್ವೇನಪ್ಪ ನೀನು ಹುಟ್ಟಿರ್ತಕ್ಕಂಥದ್ದು? ಗುರುಜಿ, ಎಸ್ ನೋಡಿ, ನೀವು ಹುಟ್ಟಿರ್ತಕ್ಕಂಥದ್ದು ಚಿತ್ತ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥದ್ದು, ತುಂಬಾ ವಿಶೇಷವಾಗಿರ್ತಕ್ಕಂತಹ ಒಂದು ಜಾತಕದಲ್ಲಿ ಹುಟ್ಟಿರ್ತಕ್ಕಂಥದ್ದು. ನೋಡಿ, ನಿಮ್ಮ ಜನ್ಮ ಜಾತಕದಲ್ಲಿ ಏನಾಗಿದೆ, ಆ ಒಂದು ಪುತ್ರ ಸ್ಥಾನ, ಗುರುವಿನ ಸ್ಥಾನ, ಪುತ್ರ ಸ್ಥಾನ ಪಂಚಮ ಸ್ಥಾನದಲ್ಲಿ ಹುಟ್ಟಿರ್ತಕ್ಕಂಥದ್ದು ನೀವು ಹುಟ್ಟಿರೋ ವೃಶ್ಚಿಕ ಲಗ್ನ ಬರೆದಿಟ್ಕೊಳ್ಳಿ. ವೃಶ್ಚಿಕ ಲಗ್ನದಲ್ಲಿ ಚಿತ್ತ ನಕ್ಷತ್ರದಲ್ಲಿ ಕನ್ಯಾ ರಾಶಿಯಲ್ಲಿ ಹುಟ್ಟಿದ್ರ. ಕನ್ಯಾ ರಾಶಿಯಲ್ಲಿ ಕೊನೆಯ ಹಂತ ಸಾಡೆ ಸಾಧ್ಯತೆ ನಡೀತಿದೆ, ಆದ್ರೆ ಪಂಚಮ ಸ್ಥಾನಾಧಿಪತಿ ಗುರು 3ನೇ ಸ್ಥಾನದಲ್ಲಿ ಕೂತಿದ್ದಾನೆ. ಜೊತೆಯಲ್ಲಿ ನಿಮ್ಮ ಜಾತಕದಲ್ಲಿ ಏನಾಗಿದೆ, ಒಂದು ಸಪ್ತಮದಲ್ಲಿ ಕುಜ ಮತ್ತು ರವಿ ಬುಧ 3 ಗ್ರಹಗಳು ಕೂತಿರ್ತ, ಪಿತೃದೋಷ ಇದೆ. ನೀವ್ ಎಷ್ಟನೇ ಮಗ ನಿಮ್ ತಂದೆಯವ್ರಿಗೆ? ಜ್ಯೇಷ್ಠ ಪುತ್ರ. ನೋಡಿ, ಪಿತೃದೋಷ ಬಂದಿದೆ, ಪಿತೃದೋಷಂ ಸುತಕ್ಷಯಂ ಅಂತ. ನಿಮ್ ತಂದೆಯವ್ರು ಇದಾರಾ? ನೀವ್ ಅವ್ರ ಕೈಯಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ, ಗೋಕರ್ಣದಲ್ಲಿ ಒಮ್ಮೆ ಅಥವಾ ಎಲ್ಲಾದ್ರೂ ನದಿ ತೀರದಲ್ಲಿ ಒಂದು ನಾರಾಯಣ ಬಲಿ ಅಂತ ಮಾಡಿಸ್ಬೇಕು ನಿಮ್ ತಂದೆಯವ್ರ ಕೈಯಲ್ಲಿ. ಇದನ್ನ ಮಾಡಿಸಿ ಖಂಡಿತವಾಗ್ಲು ನಿಮ್ಗೆ ಮತ್ತೊಮ್ಮೆ ಒಂದು ಗಂಡ್ಮಗು ಆಗುವಂತ ಯೋಗ ಖಂಡಿತವಾಗ್ಲೂ ಇದೆ. ಚಿಂತೆ ಮಾಡ್ಬೇಡಿ, ಇದು ಹೇಗೋ ಈಗ ಆಗೋಯ್ತು, ನಿಮ್ಗೆ ಯಾರೋ ನಿಮ್ಗೆ ತಿಳಿಸಿಲ್ಲ ಮೊದ್ಲೇ. ನಿಮ್ ಜಾತಕ ನೋಡಿದ ತಕ್ಷಣ ಹೇಳ್ಬೋದು, ಗೊತ್ತಾಗ್ತಿದೆ ಕಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂತ ಪಿತೃದೋಷ ಒಂದೇ. ಅದಕ್ಕೆ ನಿಮ್ ಜೀವನದಲ್ಲಿ ಅವತ್ತಿಂದ ಇವತ್ತು ಭಗವಂತ ಎಲ್ಲ ಕೊಟ್ಟ, ಬಟ್ ನೆಮ್ಮದಿ ಕೊಡ್ಲಿಲ್ಲ. ಹೌದ ಹೌದು, ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ರಿ, ಒಳ್ಳೆ ಹೆಸರು ಮಾಡಿದ್ರಿ, ಎಲ್ಲಾ ಕಡೆ ಜಯನೂ ಸಿಕ್ತು ನಿಮ್ಗೆ ಎಲ್ಲಾ ವಿಚಾರದಲ್ಲಿ. ಭಗವಂತ ಯಾವ್ದಲ್ಲೂ ಮೋಸ ಮಾಡ್ಲಿ, ಇದೊಂದೇ ನಿಮ್ಗೆ ದುಃಖ. ಆದ್ರೆ ಇಲ್ಲಿ ಭಗವಂತ ಖಂಡಿತವಾಗ್ಲು ಒಳ್ಳೇದ್ ಮಾಡ್ತಾನೆ. ನಿಮ್ಗೆ ಅನುಕೂಲ ಆದ್ರೆ ನೀವೊಂದು ನಾರಾಯಣ ಬಲಿ ಮಾಡಿಸಿ, ಅಥವಾ ಶನಿವಾರ ಶನಿವಾರ ಒಂದು ಹಸುಗೆ ನಿಮ್ ಕೈಯಿಂದ ಪಂಚಫಲಗಳನ್ನ ಭಕ್ಷಣೆ ಮಾಡಿಸಿ ಗೋಪೂಜೆಯನ್ನ 21 ವಾರಗಳು ಮಾಡಿ, ಆ ಒಂದು ಪಿತೃದೋಷ ನಿವಾರಣೆ ಆಗುತ್ತೆ. ಮುಂದೆ ನಿಮ್ಗೆ ಶೀಘ್ರವಾಗಿ ಒಂದು ಪುತ್ರರತ್ನ ಪ್ರಾಪ್ತಿಯಾಗ್ಲಿ, ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಒಳ್ಳೇದಾಗ್ಲಿ, ನಮಸ್ತೆ. ಕಾಲರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಸರ್, ಹೇಳಿ ನಿಮ್ಮ ಹೆಸರನ್ನ ತಿಳಿಸಿ. ನಮ್ಮ ಹೆಸರು, ನಮ್ಮ ಮಗನ ಬಗ್ಗೆ ಒಂಚೂರು ಕೇಳ್ಬೇಕಿತ್ತು ಮೇಡಮ್. ಸರಿ, ಅವ್ರ ಹೆಸರನ್ನ ಹೇಳಿ. ಹೆಸರು ಮಹೇಶ್ ಅಂತ. ಓಕೆ, ಜನ್ಮ ದಿನಾಂಕ ಹೇಳಿ. ಜನ್ಮ ದಿನಾಂಕ 3ನಕ್ಷತ್ರ ಧನುರಾಶಿ. ಜನ್ಮ ದಿನಾಂಕ 5/5/1988. 5/5/1988 ಇಸ್ವಿನ. ಸಾಯಂಕಾಲ 8:05 ರಾತ್ರಿ. ರಾತ್ರಿ 8:05 ಮೂಲ ನಕ್ಷತ್ರ ಅಂತ ಹೇಳ್ತಿದ್ದೀರಲ್ವಾ? ಹೌದು ಮೇಡಮ್. ಸರಿ, ಗುರುಜಿ ಅವ್ರು ಇದಾರೆಪ್ಪ, ಪ್ರಶ್ನೆ ಕೇಳಿ. ಆಯ್ತು ಮೇಡಮ್. ನಮಸ್ತೆ. ನಮಸ್ತೆ ಗುರುಜಿ. ಹೇಳಿ. ತುಂಬಾ ಸಂತೋಷ ಆಯ್ತು ಗುರುಜಿ, ನಿಮ್ಗೆ ಕಾಲ್ ಸಿಕ್ಕಿದ್ದು. ಖಂಡಿತ ಒಳ್ಳೇದಾಗತ್ತೆ, ಚಿಂತೆ ಮಾಡಬೇಡಿ. ಏನಿಲ್ಲ ಗುರುಜಿ, ನಮ್ಮ ಮಗನೀಗ ಅದೇ ನಕ್ಷತ್ರ ಹುಟ್ಟಿದ, ಅವನಿಗೆ MBA ಆಗಿದೆ. ಎಲ್ಲೋ ಒಂದ್ ಕಡೆ ಕರೆಕ್ಟ್ ಆಗಿ ಕೆಲಸ ಆಗ್ತಾ ಇಲ್ಲ ಗುರುಜಿ ಅವ್ರಿಗೆ. ಮೂಲ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥದ್ದು ತುಂಬಾ ವಿಶೇಷ. ಗುರುವಾರ ಬೇರೆ ಹುಟ್ಟಿದ್ದಾನೆ ಮಗ.
ಗುರುವಾರ ತುಂಬಾ ಚೆನ್ನಾಗಿದೆ ಜಾತಕ, ತುಂಬಾ ವಿಶೇಷವಾದ ಜಾತಕದಲ್ಲಿ ಹುಟ್ಟಿದ್ದಾರೆ. ಒಂದೇ ಕಡೆ ನಿಲ್ಲೋದಿಲ್ಲ, ಕೋಪ ಜಾಸ್ತಿ. ಸಿಕ್ಕಾಬಿಟ್ಟ ಕೋಪ ಜಾಸ್ತಿ, ಬೇರೆಯವ್ರಿಗೆ ಎಲ್ಲ ಮೊದಲನೇ ಸ್ಥಾನ, ಮನೆಯಲ್ಲಿರೋರು ಮಾತ್ರ ಯಾರು ಕೇರ್ ಮಾಡಲ್ಲ. ಅದೊಂದೇ ಒಂದು ಸಮಸ್ಯೆ ನೋಡಿ. ಉದ್ಯೋಗ ಸ್ಥಾನದಲ್ಲಿ ಕೇತು ಕೂತಿದ್ದಾನೆ ಹುಡುಗನ್ಗೆ, ಉದ್ಯೋಗ ಸ್ಥಾನ ದಶಮ ಸ್ಥಾನದಲ್ಲಿ ಕೇತು ಕೂತಿರ್ತಕ್ಕಂತ ಶುಭ ಗ್ರಹ ತುಂಬಾ ಚೆನ್ನಾಗಿದೆ. ಆರನೇ ಮನೆಯಲ್ಲಿ ಸೂರ್ಯ ಮತ್ತೆ ಗುರು ಕೂತಿರ್ತಕ್ಕಂಥದ್ದು. ಈ ಒಂದು ಗುರು ಬಂದ ಆ ಸಮಯದಲ್ಲಿ ಬರ್ಣಿ ನಕ್ಷತ್ರದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ ಶುಕ್ರನ ಮನೆಯಲ್ಲಿ. ತುಂಬಾ ಒಂದು ವೀಕ್ ಪೊಸಿಷನ್ ಅಲ್ಲಿ ಗುರು ಇದ್ದಾನೆ. ಮತ್ತೆ ಸಪ್ತಮ ಸ್ಥಾನದಲ್ಲೂ ಸಹ ಬುಧ ಇರ್ತಕ್ಕಂಥ, ತುಂಬಾ ಬುದ್ಧಿವಂತ, ತುಂಬಾ ಚೆನ್ನಾಗಿ ಮಾತಾಡ್ತಾನೆ, ಎಲ್ಲರಿಗೂ ಅಡ್ವೈಸ್ ಮಾಡ್ತಾನೆ ಈಗ್ಲೇನೆ. ಮನೆಯಲ್ಲಿ ಮಾತ್ರ ಸಾಕ ಸಿಕ್ಕಾಬಿಟ್ಟ, ಮನೆಯಲ್ಲಿ ಮಾತ್ರ ಕೋಪ ಜಾಸ್ತಿ ಅಷ್ಟೇ, ಬೇರೆ ಇನ್ನೇನಿಲ್ಲ. ಆ ಒಂದು ಕೋಪ ಒಂದು ಕಮ್ಮಿ ಆಗೋಯ್ತು ಅಂದ್ರೆ ಖಂಡಿತವಾಗ್ಲೂ ಚೆನ್ನಾಗ್ತಾನೆ, ಏನ್ ಚಿಂತೆ ಮಾಡ್ಬೇಡಿ. ತುಂಬಾ ಚೆನ್ನಾಗಿದೆ ನೋಡಿ. ನಾಲ್ಕನೇ ಮನೆಯಲ್ಲಿ ಸುಖ ಸ್ಥಾನದಲ್ಲಿ ರಾಹು ಇದಾನೆ. ಸ್ವಲ್ಪ ಸಣ್ಣ ಸಣ್ಣ ವಿಚಾರ ಮನ್ಸಕ್ ತಗೊಂಡ್ ಡಿಪ್ರೆಸ್ಗೆ ಹೋಗ್ಬಿಡ್ತಾನೆ. ಮನೆಯಲ್ಲಿ ಒಬ್ನೇ ಇರ್ಬೇಕು, ಯಾರು ಡಿಸ್ಟರ್ಬ್ ಮಾಡಬಾರ್ದು. ಅವನ್ಗ ಅವನ್ ಪಾಡ್ಗ ಅವ್ನ್ ಬಿಟ್ಬಿಟ್ರೆ ಅವ್ನ್ ಒಳ್ಳೆಯವನೇ. ಏನಾದ್ರು ಊಟ ಮಾಡುವಂತ ಎರಡ್ ಸಲ ಜಾಸ್ತಿ ಒತ್ತಡ ಕೊಡಬಾರ್ದು ನೀವು. ಈ ರೀತಿ ಸ್ವಭಾವ ಅಷ್ಟೇ ಸಿಟ್ಟೆ ಅವನಿಗೆ. ಅದನ್ನೇ ಏನೇ ವಿಚಾರ ಎರಡ್ ಸಲ ಹೇಳಿದ್ರೆ ಸಿಟ್ಟಾಗ್ಬಿಡುತ್ತೆ. ಅದೊಂದೇ ಸಮಸ್ಯೆ ನೋಡ. ಉದ್ಯೋಗ ಈಗ ಏನ್ ಕೆಲಸ ಮಾಡ್ತಿದ್ದಾರೆ? ಈಗ ಅವನೊಂದು ಯಾವ್ದೋ ಒಂದು ಕಂಪನಿಯಲ್ಲಿ ಹೋಗ್ತಿದ್ದೆ ಗುರುಜಿ, ಅದು ಇಂಡಸ್ಟ್ರಿಯಲ್ ಅಕೌಂಟೆಂಟ್ ಆಗಿ. ಅದನ್ನು ಕೂಡ ಈಗ ಎಲ್ಲ ಸರಿ ಇಲ್ಲ, ಅಲ್ಲಿ ಬಿಡ್ತೇನೆ ಅಂತ ಇದ್ದ. ಬೇಡ ಬಿಡೋದ್ ಬೇಡ. ಮೇಕಳದ ನಂತರ, ಮೇಕಳದ ನಂತರ ಅವ್ರಿಗೆ ಉದ್ಯೋಗದಲ್ಲಿ ಸ್ಥಾನ ಪಲ್ಲಟನೆ ಆಗುತ್ತೆ. ಸ್ಥಾನ ಪಲ್ಲಟನಾಗಿ ತುಂಬಾ ರಾಜಯೋಗ ಸಿಗುವಂತದ್ದು, ತುಂಬಾ ಚೆನ್ನಾಗಿದೆ. ಸ್ಥಾನ ಪಲ್ಲಟನಾಗಿ ರಾಜಯೋಗ ಸಿಗುವಂತದ್ದು ಮೇ ಕಳೆದ ನಂತರ. ಅಲ್ಲರಿಗೂ ಅಂತ ಉತ್ತಮ ಸಮಯನೂ ಇಲ್ಲ. ಈಗ ಇವ್ರಿಗೆ ನಡೀತಾ ಇರ್ತಕ್ಕಂಥದ್ದು ಕೂಡ ದಶಾಭುಕ್ತಿಗಳ ಅನುಸಾರವಾಗಿ ಇವರಿಗೆ ಸೂರ್ಯ ದಶೆ ನಡೀತಿದೆ. ಈ ಸೂರ್ಯ ದಶೆ ನಡೀತಿರೋದ್ರಿಂದ ಸೂರ್ಯ ಬಂದು ಇವ್ರಿಗೆ ಉತ್ತಮ ಸ್ಥಾನದಲ್ಲಿ ಇದ್ದಾನೆ. ಒಳ್ಳೆ ಹೆಸರು ಕೀರ್ತಿ ಘನತೆ ಎಲ್ಲ ಸಿಗುವಂತದ್ದು ತುಂಬಾ ಚೆನ್ನಾಗಿದೆ. ಆದ್ರೆ ಪ್ರತಿ ಶನಿವಾರ ಶನಿವಾರ ಉರುಳಿಕಾಳು ಗೊತ್ತಲ್ಲ, ಆ ಉರುಳಿಕಾಳು ಒಂದು ಕಪ್ಪು ಬಣ್ಣದ ವಸ್ತ್ರ, ಅವೆರಡು ಒಂದು ಬೆಲ್ಲದ ಹಚ್ಚು, ಒಂದು ಸ್ವಲ್ಪ ಉಪ್ಪು, ಈ ಮೂರನ್ನ ಶನಿವಾರ ಶನಿವಾರ ದಾನ ಕೊಡಿಸ್ತಾ ಬನ್ನಿ. ಕೋಪ ತೀವ್ರವಾಗಿರುತ್ತೆ, ಕೋಪ ಕಮ್ಮಿ ಆಗ್ತಾ ಬರುತ್ತೆ, ಉದ್ಯೋಗದಲ್ಲಿ ಪ್ರಗತಿನೇ ಆಗುತ್ತೆ, ಮನೆಯಲ್ಲೂ ಚೆನ್ನಾಗಿರ್ತಾನೆ ಇಷ್ಟೇ, ಬೇರೆ ಇನ್ನೇನು ಅವಶ್ಯಕತೆ ಇಲ್ಲ. ಅನುಕೂಲ ಆದ್ರೆ ನಿಮಗೆ ಈ ಒಂದು ತೋರು ಬೆರಳಿಗೆ ವಿಶೇಷವಾಗಿ ಒಂದು ಗುರುರತ್ನ ಪುಷ್ಯರಾಗವನ್ನು ಹಾಕ್ಸ್ಬಿಡಿ, ನೆಮ್ಮದಿಯಾಗಿರ್ತಾನೆ. ಒಳ್ಳೇದಾಗ್ಲಿ, ನಮಸ್ತೆ. ವೀಕ್ಷಕರಿಗ ಪತ್ರವನ್ನ ನೋಡೋಣ. ಉಡುಪಿಯಿಂದ ಪತ್ರ ಬಂದಿದೆ, ರೇವತಿಯವರು ಪತ್ರ ಬರೆದಿದ್ದಾರೆ, ಅವರ ಸಮಸ್ಯೆ ಏನು ನೋಡಿ ತಿಳಿಯೋಣ. ಗುರುಜಿ, ಉಡುಪಿಯಿಂದ ರೇವತಿಯವರು ಪತ್ರ ಬರೆದಿದ್ದಾರೆ. ಡಿಸೆಂಬರ್ 1 ನನಗೆ ಎಂಗೇಜ್ಮೆಂಟ್ ಆಗಿದೆ, ಫೆಬ್ರವರಿ 16 ಇನ್ನೇನು ಹತ್ತಿರದಲ್ಲಿ ನನ್ನ ಮದುವೆ ಫಿಕ್ಸ್ ಆಗಿದೆ ಗುರುಜಿ ಅಂತ ಹೇಳ್ತಿದ್ದಾರೆ. ದೇಹದಲ್ಲಿ ನರ ದೌರ್ಬಲ್ಯದಿಂದ ನಾನು ನರಳ್ತಾ ಇದ್ದೀನಿ. ಮನೆಯವರಿಗೆ ಏನೇ ಹೇಳಿದ್ರು ಕೂಡ ನನ್ನ ಕಷ್ಟ ಅವರು ಅರ್ಥನೆ ಮಾಡ್ಕೊಳ್ತಿಲ್ಲ. ಮುಂದೆ ಈ ಸಮಸ್ಯೆ ನನ್ನ ದಾಂಪತ್ಯ ಜೀವನಕ್ಕೆ ತೊಂದರೆ ಆಗುತ್ತೆ ಅನ್ನುವಂಥ ಆತಂಕ ಭಯ ನನಗೆ ಕಾಡ್ತಾ ಇದೆ ಅಂತ ಹೇಳ್ತಿದ್ದಾರೆ. ತುಲಾರಾಶಿ ಸ್ವಾತಿ ನಕ್ಷತ್ರ ಅಂತ ಹೇಳ್ತಿದ್ದಾರೆ. ಕೈಯಲ್ಲಿ 1/2 ಲೀಟರ್ ಹಾಲು ಎತ್ಕೊಂಡ್ರು ಕೂಡ ತಲೆಯ ನರದಲ್ಲಿ ಹಿಂಭಾಗದಲ್ಲಿ ನೋವು ದಮ್ಮು ಕಟ್ಟುತ್ತೆ, ಎಡಗಾಲು ನೋವು ಬರುತ್ತೆ, ಗಂಟು ನೋವು, ಬಲಗಡೆ ಸೊಂಟ ನೋವು, ಮೈಯೆಲ್ಲ ನರನಾಡಿಗಳಲ್ಲಿ ನೋವು ಇದಾಗ್ತಾ ಇದೆ ನನಗೆ. ದೇಹದಲ್ಲಿ ನಿಶಕ್ತಿ ಇರುತ್ತೆ, ನರ್ವಸ್ನೆಸ್ ಆಗುತ್ತೆ. ದಯವಿಟ್ಟು ನನ್ನ ಸಮಸ್ಯೆಗೆ ಆದಷ್ಟು ಬೇಗ ಪರಿಹಾರ ತಿಳಿಸ್ಕೊಡಿ. ಮುಂದಿನ ಜೀವನದ ಬಗ್ಗೆ ನನಗೆ ತುಂಬಾ ಭಯ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಖಂಡಿತ ಅಮ್ಮ, ನಿನ್ನ ಪತ್ರ ಶೀಘ್ರವಾಗಿ ನಮ್ಗೆ ತಲುಪಿದೆ. ನಿನ್ನ ಒಂದು ಸಮಸ್ಯೆಗೆ ಶೀಘ್ರವಾಗಿ ಪರಿಹಾರ ಮಾಡಲಿ. ಆ ಶಿವ ನಿನಗೆ ಆರೋಗ್ಯ, ದೇಹದಲ್ಲಿ ಎಲ್ಲ ಬಾಧೆಗಳನ್ನು ನಿವೃತ್ತಿ ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದಂತ ಈ ದಿನ. ನೀನು ಏನು ಸಮಸ್ಯೆನೇ ಇಟ್ಟಿಲ್ಲ, ಆರೋಗ್ಯ ಸಮಸ್ಯೆ ಇಟ್ಟಿದ್ದೀಯ, ಅದಕ್ಕೆ ನೇರವಾಗಿ ಹೇಳ್ತಿದ್ದೀನಿ, ಔಷಧಿ ಬರ್ಕೊ. ಪ್ರತಿದಿನ ಒಂದು ವೀಳ್ಯದೆಲೆಯಲ್ಲಿ ಒಂದು ಟೀಸ್ಪೂನ್ ಸ್ವಲ್ಪ ಒಂದು ಜೇನುತುಪ್ಪವನ್ನು ಹಾಕ್ಕೊಳ್ಳಿ. ಅದು ಕಪ್ಪು ವೀಳ್ಯದೆಲೆ ಇರಬೇಕು, ಅದು ರಸಭರಿತವಾದ ವೀಳ್ಯದೆಲೆಯಲ್ಲಿ. ಅದರಲ್ಲಿ ಶಂಖ ಭಸ್ಮ ಅಂತ ಸಿಗುತ್ತೆ, ಎಲ್ಲಾದರೂ ಸರಿ ಆಯುರ್ವೇದ ಒಂದು ಅಂಗಡಿಗೆ ಹೋಗಿ ಶಂಖ ಭಸ್ಮ ಅಂತ ಕೇಳಿ ಕೊಡ್ತಾರೆ. 1/10 ಗ್ರಾಂ ಶಂಖ ಭಸ್ಮವನ್ನು ತಗೊಂಡು 30 ಭಾಗವನ್ನಾಗಿ ಮಾಡಬೇಕು. ಆ 30 ಭಾಗ ಮಾಡಿದ ನಂತರ 1 ಭಾಗದಷ್ಟು ಆ ಜೇನುತುಪ್ಪದಲ್ಲಿ ಸೇರಿಸಿ ಆ ಒಂದು ವೀಳಿದೆಯಲ್ಲಿ ಸಮೇತ ತಿನ್ನಬೇಕು. ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ, ಅಂತಂದ್ರೆ ಹಾಲು ಹೊಟ್ಟೆಯಲ್ಲಿ, ನೀವೇನು ತಿಂದೇ ಇರಬೇಕು ಬೆಳಗ್ಗೆನೆ, ಈ ರೀತಿ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ನಿಮ್ಮ ದೇಹದಲ್ಲಿ ಮತ್ತೆ ಶಕ್ತಿ ನರನಾಡಗಳಿಗೆ ಬರುತ್ತೆ, ಬೇರೆ ಇನ್ನೇನೂ ಸಮಸ್ಯೆ ಇಲ್ಲ. ಅದೇ ರೀತಿ ದಿನಕ್ಕೆ ಒಮ್ಮೆ ನೀವು ಪ್ರಾಣಾಯಾಮ ಮಾಡುವಂಥದ್ದು, ಪ್ರಾಣಾಯಾಮ ಮಾಡ್ಕೋಬೇಕು. ಪ್ರಾಣಾಯಾಮ ಮಾಡಿ ಕಪಾಲಪಾತಿ ಪ್ರಾಣಾಯಾಮದಲ್ಲಿ ಒಂದು ಕ್ರಿಯೆ, ಅದನ್ನೇನಾದರೂ ನೀವು ಕಲ್ತುಬಿಟ್ರೆ ಖಂಡಿತವಾಗ್ಲೂ 1-3 ತಿಂಗಳು ನೀವು ಅದು ಡೈಲಿ ಮಾಡ್ತಿದ್ರೆ ನಿನ್ನ ಆರೋಗ್ಯದ ಸಮಸ್ಯೆ ಒಳ್ಳೇದಾಗುತ್ತೆ ತಾಯಿ, ವಾಸಿ ಆಗ್ಬಿಡುತ್ತೆ. ಒಂದು ಔಷಧಿನೂ ಕೊಟ್ಟಿದ್ದೀನಿ, ಒಂದು ಪ್ರಾಣಾಯಾಮದಲ್ಲಿ ಕಪಾಲಪಾತಿ ಅನ್ನೋದನ್ನು ಪ್ರಾಕ್ಟೀಸ್ ಮಾಡಿ
ಖಂಡಿತವಾಗ್ಲೂ ನಿನಗೆ ಚೈತನ್ಯ ಶಕ್ತಿ ಬರುತ್ತೆ, ನಿನ್ ಜೀವನದಲ್ಲಿ ಯಾವುದೇ ತರದ ಸಮಸ್ಯೆಗಳು ಬರೋದಿಲ್ಲ. ಒಳ್ಳೇದಾಗ್ಲಿ ತಾಯಿ, ನಮಸ್ತೆ. ವೀಕ್ಷಕರೇ, ಒಬ್ರು ಕಾಲೇಜ್ ಇದ್ದಾರೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ ನಿಮ್ಮ ಹೆಸರನ್ನ ತಿಳಿಸಿ. ನನ್ ಮಗನ ಬಗ್ಗೆ ಕೇಳ್ಬೇಕಿತ್ತು. ಮಗನ ಹೆಸರನ್ನ ಹೇಳಿ. ಲೋಚನಾ ಅಂತ. ಓಕೆ, ಎಲ್ಲಿಂದ ಕಾಲ್ ಮಾಡ್ತಿರೋದು ನೀವು? ಇಲ್ಲಿ ಬೆಂಗಳೂರಿಂದ ಮೇಡಮ್. ಸರಿ, ಡೇಟ್ ಆಫ್ ಬರ್ತ್ ತಿಳಿಸಿ. 14/10/2000 ಸಾಯಂಕಾಲ 7:05 ಜನನ. ಸರಿ, ಜನ್ಮ ರಾಶಿ ನಕ್ಷತ್ರ ಹೇಳ್ತೀರಾ? ಅವನು ಮೇಷ ರಾಶಿ, ಅಶ್ವಿನಿ ನಕ್ಷತ್ರ. ಸರಿ, ಅಶ್ವಿನಿ ನಕ್ಷತ್ರ ಮೇಷರಾಶಿ ಅಂತ ಹೇಳ್ತಾ ಇದ್ದೀರಾ? ಅದು ಮೇಷರಾಶಿ ಅಶ್ವಿನಿ ಅಷ್ಟ್ರಿಗೆ ಈ ಹೆಸರು ಕರೆಕ್ಟ್ ಆಗಿದೆಯಾ ಅಂತ ಅನ್ನೋದು ಗೊತ್ತಿಲ್ಲ ಮೇಡಮ್, ತುಂಬಾ ಓದೋದ್ರಲ್ಲಿ ತುಂಬಾ ಹಿಂದೆ ಇದ್ದಾನೆ. ಸರಿ ಗುರುಜಿ ಅವರು ಖಂಡಿತ ಉತ್ತರಿಸ್ತಾರೆ. ಅಮ್ಮ, ಮಾತಾಡಿ ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ತಾಯಿ. ನಮಸ್ತೆ ಗುರುಗಳೇ. ಹೇಳಿಮ್ಮ, ಮೇಷರಾಶಿಯಲ್ಲಿ 4ನೇ ಪಾದದಲ್ಲೂ ಹುಟ್ಟಿದಾನೆ ಮಗ. ಅದು ಶನಿವಾರ ಹುಟ್ಟಿರೋದು, ಆಶ್ವೀಜ ಮಾಸ. ಸೋಮವಾರ ಗುರುಗಳೇ. ಬರೋದಿಲ್ವಲ್ಲ, ಏನು ನೀವು ಹುಟ್ಟಿರೋ ಅಕ್ಟೋಬರ್ ಅಲ್ವಾ? ಅಕ್ಟೋಬರ್ 14, 2000. ನೋಡಿ ನಿಮ್ ಜಾತಕನೇ ತಪ್ಪು ಹೇಳ್ತಿದ್ರಾ? ಅಕ್ಟೋಬರ್ 14, 2000 ಇಸ್ವಿನ ಅಶ್ವಿನಿ ನಕ್ಷತ್ರ. ನಕ್ಷತ್ರ ಕರೆಕ್ಟ್ ಇದೆ, ಬಟ್ ವಾರ ತಪ್ಪು ಹೇಳ್ತಿದ್ರಲ್ಲ. ಎಷ್ಟ್ ಜನ ಮಕ್ಕಳು ನಿಮ್ಗೆ? ಇಬ್ರು ಮಕ್ಕಳು. ಇಬ್ರು ಮಕ್ಳು ನೋಡಿ, ಇಬ್ರು ಮಕ್ಳಿಗೆ ಮರ್ತೋದ್ರೆ ಹೇಗ್ ತಾಯಿ? ಒಂದ್ಸಲಿ ಜಾತಕ ನೀವು, ಯಾಕೆಂದ್ರೆ ಇಲ್ಲಿ ನನ್ ಪಂಚಾಂಗ ನನ್ ಮೈಂಡ್ ಅಲ್ಲೇ ಇದೆಯಲ್ಲ ಪಂಚಾಂಗ ಎಲ್ಲ. ಹೆಸರು ಸರಿ ಇದೆ, ಹೆಸರು ಕರೆಕ್ಟ್ ಆಗಿದೆ. ಚೂಚೆ ಚೋಲಾನಲ್ಲಿ ಇಡ್ಬೇಕಾಗಿತ್ತು. ಲೋಚನ ಹೆಸರು ಕರೆಕ್ಟ್ ಆಗಿ ಇಟ್ಟಿದ್ರೆ ನಿಮ್ ಮಗನ್ಗೆ ಹುಟ್ಟಿರ್ತಕ್ಕಂಥದ್ದು ಆ ಒಂದು ಅಶ್ವಿನಿ ನಕ್ಷತ್ರ 4ನೇ ಪಾದದಲ್ಲಿ ಎಲ್ಲ ಕರೆಕ್ಟ್ ಇದೆ. ಆಶ್ವೀಜ ಮಾಸದಲ್ಲೇ ಹುಟ್ಟಿರೋದು, ಎಲ್ಲ ಕರೆಕ್ಟ್ ಇದೆ. ಆದ್ರೆ ನೀವ್ ಹೇಳ್ತಿರೋ ಪ್ರಕಾರ ದಿನದಲ್ಲಿ ನಮ್ಗೂ ನಿಮ್ಗು ವ್ಯತ್ಯಾಸ ಗೊತ್ತಾಗ್ತಿದೆ. ಸರಿನಾ? ಏನ್ ಕೇಳ್ಬೇಕು? ಅವನು ಓದೋದಕ್ ತುಂಬಾನೇ ಇದ್ ಮಾಡ್ತಾನೆ ಗುರುಗಳೇ, ಓದೋದೇ ಇಲ್ಲ, ಪುಸ್ತಕ ಕಂಡ್ರೆ ಆಗಲ್ಲ, ಸ್ಕೂಲ್ ಹೋಗಲ್ಲ ಅಲ್ಲ ಅಂತಾನೆ. ನೋಡೋಣ ತಾಯಿ, ಜಾತಕದಲ್ಲಿ ನಾನು ರಮಲಶಾಸ್ತ್ರದಲ್ಲಿ ನೋಡ್ತೀನಿ ಏನಾಗಿದೆ ಅಂತ. ನೋಡಿ, ಹುಟ್ಟಿರ್ತಕ್ಕಂಥದ್ದು ಅಶ್ವಿನಿ ನಕ್ಷತ್ರದಲ್ಲಿ ಮೇಷರಾಶಿ, ಮೇಷ ಲಗ್ನದಲ್ಲೇ ಹುಟ್ಟಿದಾನೆ. ಸಾಯಂಕಾಲ 7 ಗಂಟೆನಾ? ಹೌದು. ಮೇಷ ಲಗ್ನದಲ್ಲೇ ಹುಟ್ಟಿರ್ತಕ್ಕಂಥದ್ದು. ಮೇಷ ಲಗ್ನದ ದ್ವಿತೀಯ ಸ್ಥಾನದಲ್ಲಿ ಗುರು ಶನಿ ಇರತಕ್ಕಂಥದ್ದು. ವಿದ್ಯಾಸ್ಥಾನದಲ್ಲಿ ಕುಜಾ ಕೂತಿದಾನಮ್ಮ. ವಿದ್ಯಾಸ್ಥಾನ 4ನೇ ಸ್ಥಾನದಲ್ಲಿ ಕುಜಾ ಕೂತಿರೋದ್ರಿಂದ ರಾಶಾಧಿಪತಿನೇ ಅಲ್ಲಿದೆ. ಪರಿವರ್ತನಾ ಯೋಗ ತುಂಬಾ ವಿಶೇಷವಾಗಿದೆ. ದೇಹ ಸಣ್ಣ, ತಲೆ ದೊಡ್ಡದು ಮಗನ್ಗೆ. ಕೋಪ ಸ್ವಲ್ಪ ಜಾಸ್ತಿ ಇದೆ, ಹಠ ಸ್ವಭಾವ. ಏನೇ ಹೇಳಿ ಮಾಡ್ತೀನಿ ಅಂತ ಸ್ವಲ್ಪ ನಿಧಾನಗತಿಯಲ್ಲಿ ಮಾಡ್ತಾನೆ. ತುಂಬಾ ಚೆನ್ನಾಗಿ ಮಾತಾಡ್ತಾನೆ, ಎಲ್ಲ ಇದೆ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿಂದೆ. ಅದನ್ನ ಅಭಿವೃದ್ಧಿ ಮಾಡ್ಕೊಂಡ್ಬಿಟ್ರೆ ಖಂಡಿತ ಒಳ್ಳೇದಾಗತ್ತೆ. ಪ್ರತಿ ಮಂಗಳವಾರ ಮಂಗಳವಾರ ಒಂದು ಗಣಪತಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಲ್ಲಿ ಬೆಲ್ಲದ ಮೇಲೆ ತುಪ್ಪದ ದೀಪ ಹಚ್ಚಿ, ಜೊತೆಯಲ್ಲಿ ನೀವೇನ್ ಮಾಡ್ಬೇಕು, ತೊಗರಿ ಕಾಳು, ಒಂದು ಕೆಂಪು ವಸ್ತ್ರವನ್ನ, ಎಲೆ ಅಡಿಕೆ ಸಮೇತ, ಒಂದು ತೆಂಗಿನಕಾಯಿ ಸಮೇತ ಪುರೋಹಿತರು ಯಾರಿಗಾದ್ರೂ ದಾನ ಕೊಡಿಸಿ. ಇತ್ತು ಪ್ರತಿ ಮಂಗಳವಾರ ಮಾಡ್ತಾ ಬನ್ನಿ. ಮತ್ತೆ ಯಾವಾಗ್ಲೂ ಕತ್ತಲ್ಲಿ ಒಂದು 4 ಮುಖದ ಒಂದೇ ಒಂದು ರುದ್ರಾಕ್ಷಿ ಹಾಕಿಟ್ಟಿರಿ. ಖಂಡಿತವಾಗ್ಲೂ ನಿಮ್ಮ ಮಗ ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ತಾನೆ. ಜಾತಕದಲ್ಲಿ ಇವನು ಡಾಕ್ಟರ್ ಆಗುವಂಥದ್ದು, ರಿಲೇಟೆಡ್ ಟು ಸೈಂಟಿಸ್ಟ್, ಕಂಡಿಡಿಯುವಂಥದ್ದು, ರಿಸರ್ಚ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಬೇಕು ಅಂತ ತೋರಿಸ್ತಿದೆ. ವಿದ್ಯಾಭ್ಯಾಸ ಚೆನ್ನಾಗಿದೆ, ಪ್ರಸ್ತುತಕ್ಕೆ ಟೈಮ್ ಸರಿ ಇಲ್ಲ, ದಶಾಭುತಿಗಳು ಸರಿ ಇಲ್ಲ. ಅದನ್ನ ಈ ಒಂದು ವ್ರತವನ್ನು ಮಾಡ್ಕೊಂಬಿಡಿ, ನಿಮ್ಮನ್ಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗುತ್ತೆ. ಒಳ್ಳೇದಾಗ್ಲಿ ತಾಯಿ, ನಮಸ್ತೆ. ಈಗ ಗುರುಜಿ ಅವರಿಂದ ದ್ವಾದಶ ರಾಶಿಯ ಫಲಾಫಲದ ಬಗ್ಗೆ ಒಂದಿಷ್ಟು ಮಾಹಿತಿ ಹಾಗೂ ಈ ದಿನದ ವಿಶೇಷ ಟಿಪ್ಸ್ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋ ಸಮಯ ಆಗಿದೆ, ಬನ್ನಿ ಕೇಳೋಣ ಗುರುಜಿ. ಈ ದಿನದ ದ್ವಾದಶ ರಾಶಿಯ ಫಲಾಫಲಗಳಲ್ಲಿ ಮೊದಲಿಗೆ ಮೇಷರಾಶಿ. ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕುಟುಂಬದಲ್ಲಿ, ವೈವಾಹಿಕ ಜೀವನದಲ್ಲಿ ಆನಂದ ಭರಿತ. ಇದನ್ನು ತುಂಬ ಚೆನ್ನಾಗಿದೆ, ತುಂಬ ವಿಶೇಷವಾದ ಒಂದು ಆನಂದವನ್ನು ಅನುಭವಿಸ್ತೀರಿ. ಗಂಡ ಹೆಂಡತಿರು ಪ್ರೀತಿ ಪ್ರೇಮದಿಂದ ಇರ್ತೀರ, ತುಂಬ ಚೆನ್ನಾಗಿದೆ. ಮತ್ತು ಉದ್ಯೋಗಗಳು ಮಾಡತಕ್ಕಂಥವ್ರು, ಉದ್ಯೋಗ ವ್ಯವಸ್ಥೆಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಅಧಿಕ ಖರ್ಚಿರತಕ್ಕಂಥದ್ದು, ಸ್ವಲ್ಪ ಖರ್ಚಿನಲ್ಲಿ ನಿಗಾ ಇರಲಿ, ಎಲ್ಲ ಒಂದು ವೆಚ್ಚವನ್ನು ಮಾಡಬೇಡಿ. ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಿರೋ ಹಾಗೆ ತಲೆಗೆ ಸಂಬಂಧಪಟ್ಟಿರತಕ್ಕಂಥ ಪೆಟ್ಟುಗಳನ್ನು ಆಗುವಂಥದ್ದು, ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಜಾಗ್ರತೆ ವಹಿಸಬೇಕು. ಇನ್ನು ಹಿರಿಯರಿಗೆ ಔಷಧಿಗಳಿಂದ ತೊಂದರೆ ಆಗುವಂಥ ಸಂಭವ ಜಾಸ್ತಿ ಇದೆ. ಅದರಿಂದ ಡೋಸೇಜ್ ಜಾಸ್ತಿ ಇರುವಂಥ ಟ್ಯಾಬ್ಲೆಟ್ಸ್ ತೊಗೋಬೇಕಾದ್ರೆ ಒಮ್ಮೆ ಡಾಕ್ಟರ್ ಸಲಹೆ ತಗೊಳ್ಳಿ, ಅಥವಾ ಯಾವುದಕ್ಕೂ ಎಚ್ಚರಿಕೆ ತಗೊಂಡು ಸ್ವಲ್ಪ ಔಷಧಿಗಳನ್ನು ಕಮ್ಮಿ ಮಾಡೋದೇ ಇದನ್ನು ತುಂಬ ಒಳ್ಳೆಯದು. ಇದನ್ನು ಮತ್ತಷ್ಟು ಶುಭಫಲಗಳು ನೀವು ಪಡಿಬೇಕಾದ್ರೆ ವಿಶೇಷವಾಗಿ ವಿಷ್ಣುವಿನ ಅಷ್ಟೋತ್ರವನ್ನು ಓದ್ಕೊಂಬಿಡಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ವೃಷಭ ರಾಶಿ.
ವೃಷಭ ರಾಶಿಯ ಹೆಣ್ಣು ಮಕ್ಕಳಿಗೆ ಈ ದಿನ ಹಿತಶತ್ರುಗಳು ನೋಡಿ, ಸ್ನೇಹಿತರೆ ಶತ್ರುಗಳಾಗ್ತಾರೆ. ನಿಮ್ಮ ಎದುರುಗಡೆ ಒಂದು ಮಾತಾಡಿ ಹಿಂದೆ ಏನಾದರೂ ಹೇಳಿಬಿಡ್ತಾರೆ, ಅದರಿಂದ ಸ್ನೇಹಿತರ ಹತ್ರ ನೀವು ಜಾಗ್ರತೆ ಇರಿ. ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡ್ಕೊಳ್ಳಿ, ಖಂಡಿತ ಒಳ್ಳೆಯದು. ಮತ್ತು ಈ ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ದುರಾಲೋಚನೆ, ಏನಾದರೂ ಮಾಡಿ ನಾನು ಏನಾದರೂ ಗಿಟ್ಸ್ಕೊಂಬಿಡ್ಬೇಕಲ್ಲ ಮಾರ್ಕೊಂಬಿಡ್ಬೇಕಲ್ಲ ಒಂದು ಇದರಿಂದ ಅಂಥೇಳಿ ತೊಂದರೆ ಆಗುವಂಥದ್ದು. ವಿಶೇಷವಾಗಿ ಸರ್ಕಾರಿ ಅಧಿಕಾರಿಗಳಿಂದ ನಿಮಗೆ ತೊಂದರೆ ಆಗುವಂಥದ್ದು, ಜಾಗ್ರತೆ ವಹಿಸಬೇಕು. ಮತ್ತು ವಯಸ್ಸಾಗಿರ್ತಕ್ಕಂಥ ಮಹಿಳೆಯರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತೆ, ಸ್ವಲ್ಪ ಜಾಗ್ರತೆ ವಹಿಸಿ. ಮತ್ತು ಕುಟುಂಬದಲ್ಲಿ ದಾಂಪತ್ಯದಲ್ಲಿ ವಿಷ ದಾಂಪತ್ಯ ಅಂತ ಹೇಳ್ತಿದೆ, ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ತುಂಬ ಒಳ್ಳೆಯದು. ಇದನ್ನು ನೀವಿಬ್ಬರು ಚೆನ್ನಾಗಿರಬೇಕು ಕುಟುಂಬದಲ್ಲಿ, ಎಲ್ಲ ಆರತಿಯ ಶುಭಫಲಗಳು ಪಡಿಬೇಕಾದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲ ಆರತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಪತಿ ಪತ್ನಿಯರಲ್ಲಿ ಉತ್ತಮ ಪ್ರೇಮ ತುಂಬ ಚೆನ್ನಾಗಿದೆ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಬಿಡಿ, ತುಂಬ ಒಳ್ಳೇದಾಗುತ್ತೆ. ನೀವಿಬ್ರು ಡೈವೋರ್ಸ್ ಆಗಲಿ, ಇನ್ನೊಂದು ಮತ್ತೊಂದು ಗಲಾಟೆಗಳು ಏನಿರುತ್ತೆ, ಒಬ್ರನ್ನೊಬ್ರು ಹಂಚ್ಕೊಂಬಿಟ್ಟು ಒಬ್ಬರನ್ನೊಬ್ರು ಪ್ರೀತಿ ವಿಶ್ವಾಸದಿಂದ ಕ್ಷಮೆ ಆಚರಿಸ್ಬಿಟ್ರೆ ಇನ್ನು ಇಬ್ಬರು ಒಂದಾಗುವಂಥ ದಿನ ತುಂಬ ಚೆನ್ನಾಗಿದೆ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಪ್ರಗತಿ ಸಿಗುವಂಥದ್ದು, ಹೆಣ್ಮಕ್ಳ ದಾಂಪತ್ಯ ಜೀವನದಲ್ಲಿ ಸಂತೃಪ್ತಿಯನ್ನು ಪಡಿತೀರಿ, ಗಂಡನ ಹತ್ರ ನೀವು ಮತ್ತೆ ಹೋಗುವಂಥದ್ದು ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಮತ್ತು ವಯಸ್ಸಾಗಿರ್ತಕ್ಕಂಥವ್ರಿಗೆ ಯಾವುದೋ ಒಂದು ಧನಲಾಭ, ಹಳೆಯ ಕಾಲದಲ್ಲಿ ಯಾವತ್ತೋ ಒಂದು ಇಪ್ಪತ್ತೈದು ವರ್ಷದಿಂದ ಯಾವುದೋ ಫಿಕ್ಸ್ಡ್ ಡೆಪಾಸಿಟ್ ಮಾಡಿರುವಂಥದ್ದು, ಯಾವುದೋ ಎಲ್ ಐ ಸಿ ಡೆಪಾ, ಈ ರೀತಿ ಯಾವುದೋ ಒಂದು ಪೆಂಡಿಂಗ್ ಇರತಕ್ಕಂಥದ್ದು ಹಣ ಬರ್ತಕ್ಕಂಥದ್ದು ಚೆನ್ನಾಗಿದೆ. ಮಕ್ಕಳಿಂದ ಕುಟುಂಬದಲ್ಲಿ ಸಂತೋಷ, ವಿಶೇಷವಾದ ದಿನ. ಮತ್ತೆ ಶಿವಫಲಗಳು ಪಡಿಬೇಕಾದ್ರೆ ಈ ದಿನ ತ್ರಯೋದಶಿ ಬೇರೆ, ಶಿವನ ಅಷ್ಟೋತ್ರ ಓದ್ಕೊಂಬಿಡಿ, ಆರೋಗ್ಯದಲ್ಲಿ ಒಳ್ಳೇದಾಗುತ್ತೆ. ಇದೀಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಉದ್ಯೋಗದಲ್ಲಿ ವರ್ಗಾವಣೆ ಆಗುವಂಥದ್ದು, ಬೇರೆ ಬದಲಿಸುವಂಥದ್ದು, ಸ್ಥಾನ ಬದಲಾವಣೆ ಆಗುವಂಥದ್ದು, ಮತ್ತು ಈ ಉದ್ಯೋಗದಿಂದ ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಹೋಗುವಂಥದ್ದು ತುಂಬ ಜಾಗ್ರತೆ ವಹಿಸಿ. ಅದೇ ರೀತಿ ಅಲ್ಲಿ ಶತ್ರುಗಳು ಜಾಸ್ತಿ ಆಗಿರ್ತಕ್ಕಂಥದ್ದು. ಮತ್ತು ಹೆಣ್ಣು ಮಕ್ಕಳಿಗೆ ವಿವಾಹ ಆಗದೇ ಇರತಕ್ಕಂಥವ್ರಿಗೆ ವಿವಾಹ ಯೋಗ ಕೂಡಿ ಬರ್ತಿದೆ, ತುಂಬ ಚೆನ್ನಾಗಿದೆ. ಮತ್ತು ಪುರುಷರ ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಮಹಿಳೆಯರಿಗೆ ಇಷ್ಟಾರ್ಥ ಸಿದ್ಧಿ ದಿನ, ನೀವೇನೇ ಅಂದ್ಕೊಂಡಿರಲಿ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುವಂಥ ದಿನ, ತುಂಬ ಉತ್ತಮವಾದ ದಿನವೇ ಆಗಿದೆ. ಮತ್ತಷ್ಟು ಶುಭಫಲಗಳು ನೀವು ಪಡಿಬೇಕಾದ್ರೆ ಈ ದಿನ ಹನುಮಂತನ ಅಷ್ಟೋತ್ರ ಓದ್ಕೊಂಬಿಡಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಅಧಿಕ ಖರ್ಚು, ಜಾಗ್ರತೆ ವಹಿಸಬೇಕು. ಸ್ವಲ್ಪ ಹಣದಲ್ಲಿ ಇಡ್ತಾ ಇರಲಿ, ಖರ್ಚು ಮಾಡೋದಲ್ಲ, ಆ ಖರ್ಚು ಮಾಡೋದನ್ನು ಅನುಭವಿಸ್ಬೇಕು. ಏನಕ್ಕೆ ಖರ್ಚು ಮಾಡ್ತೀನಿ ಅಂತ ಯೋಚನೆ ಮಾಡಿಕೊಂಡು ಖರ್ಚು ಮಾಡಿ, ಖಂಡಿತ ಒಳ್ಳೆಯದೇ. ವ್ಯಾಪಾರದಲ್ಲಿ ವ್ಯವಹಾರಗಳಲ್ಲಿ ನಷ್ಟ ಆಗುವಂಥದ್ದು ಈ ದಿನ. ಶೇರ್ ಮಾರ್ಕೆಟಲ್ಲಿರೋವಂಥವ್ರಿಗೆ ಮತ್ತು ಈ ಜೂಜಾಡೋಂಥವ್ರು, ರೇಸ್ ಕೋರ್ಸ್ಗೆ ಹೋಗೋವಂಥವ್ರು, ಇಂಥವರೆಲ್ಲರೂ ಸಹ ಈ ದಿನ ಭಾರೀ ನಷ್ಟವನ್ನು ಅನುಭವಿಸ್ತೀರಿ. ಇನ್ನು ಹೆಣ್ಣು ಮಕ್ಕಳಿಗೆ ಕುಟುಂಬದಲ್ಲಿ ವಿರಸ ದಾಂಪತ್ಯ, ದಾಂಪತ್ಯದಲ್ಲಿ ತುಂಬ ತೊಂದರೆ ಆಗುವಂಥದ್ದು, ಜಾಗ್ರತೆ ವಹಿಸಿ. ಮತ್ತು ಆರೋಗ್ಯ ವಿಚಾರದಲ್ಲಿ ಚೇತರಿಕೆ ಇರುತ್ತೆ, ಆರೋಗ್ಯ ತುಂಬ ಚೆನ್ನಾಗಿದೆ, ಆದರೆ ಮಾನಸಿಕ ನೆಮ್ಮದಿ ಸಿಗೋದಿಲ್ಲ, ಸ್ವಲ್ಪ ಮನಸ್ಸಿಗೇನೋ ಅಶಾಂತಿ ಅಸಮಾಧಾನ ಇರುತ್ತೆ. ಸ್ವಲ್ಪ ಇದನ್ನು ಎಲ್ಲ ರೀತಿಯ ಶುಭಫಲಗಳು ನಮ್ದಾಗಬೇಕು ಅನ್ನೋದಾದರೆ ಇದನ್ನು ಶಿವನ ಅಷ್ಟೋತ್ರ ಓದ್ಕೊಂಬಿಡಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಜಾಸ್ತಿ ಇರುತ್ತೆ. ದಾನ ಧರ್ಮ ಮಾಡಬೇಕು, ಅಥವಾ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೋಬೇಕು, ಅಥವಾ ಯಾರಿಗಾದರೂ ಈ ರೀತಿ ನಾನು ಒಳ್ಳೆ ಕೆಲಸಗಳನ್ನು ಮಾಡಬೇಕು, ಮನೆಯಲ್ಲಿ ಆಧ್ಯಾತ್ಮಿಕ ಪೂಜೆಯನ್ನು ಮಾಡಬೇಕು ಅಂತೇಳಿ ಏನೋ ಚಿಂತಿಸುತ್ತಿದ್ದೀರಿ, ಆ ಕೆಲಸಗಳನ್ನು ಮಾಡಿ ನಿಮಗೂ ಮಾನಸಿಕ ನೆಮ್ಮದಿ ಸಿಗುತ್ತೆ. ಮತ್ತು ಈ ಒಂದು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಮಾನಸಿಕ ಶಾಂತಿ ಸಿಗುವಂಥದ್ದು, ಯಾವುದೋ ತಪ್ಪು ಮಾಡಿಬಿಟ್ಟಿದೆ ಗೊತ್ತಿಲ್ಲದೋ ಗೊತ್ತಿದ್ದೋ ಅದರಿಂದ ಮುಕ್ತಿ ಸಿಗುವಂಥದ್ದು ತುಂಬ ಚೆನ್ನಾಗಿದೆ. ಮತ್ತು ಈ ಪುರುಷರಿಗೆ ಸಾಲದಿಂದ ವಿಮುಕ್ತಿ ಆಗಲಿದೆ, ಸಾಲದಿಂದ ವಿಮುಕ್ತಿ ಆಗ್ತಿದೆ. ಏನೋ ಬ್ಯಾಂಕ್ ಲೋನ್ ಮತ್ತೊಂದು ಏನೋ ಸಿಗ್ತಿದೆ, ಆದರೂ ಸಹ ಬಡ್ಡಿ ವ್ಯವಹಾರ ಮತ್ತೊಂದು ಮಾಡುವಂಥವ್ರಿಗೆ ಇದನ್ನು ಅದರಿಂದ ಮುಕ್ತಿ ಪಡೆಯುವಂಥದ್ದು ತುಂಬ ಚೆನ್ನಾಗಿದೆ. ಅದೇ ವಯಸ್ಸಾಗಿರ್ತಕ್ಕಂಥವ್ರು ಕೋರ್ಟು ಕಚೇರಿಗಳಲ್ಲಿ ನಿಮ್ಮ ಮೇಲೆ ಏನಾದರೂ ಕೇಸುಗಳಿದ್ರೆ ಸ್ವಲ್ಪ ಜಾಗ್ರತೆ ಇರಲಿ. ಶತ್ರುಗಳಿಂದ ನಿಗ್ರಹ ಆಗಬೇಕು ನೀವು, ಅವರು ನಿಮ್ಮ ಮೇಲೆ ಒಂದು ದಂಡೆಯನ್ನು ಮಾಡ್ತಾರೆ, ಅವ್ರದೇ ಜಯ ಸಿಗುತ್ತೆ ಅಂತ ಸ್ವಲ್ಪ ಜಾಗ್ರತೆ ವಹಿಸಿ. ಮಕ್ಕಳ ಬಗ್ಗೆ ಎಚ್ಚರಿಕೆ ಇರಲಿ, ಸ್ವಲ್ಪ ಮಕ್ಕಳ ಬಗ್ಗೆ ತಿಂಡಿ ಮತ್ತು ಸ್ಕೂಲ್ಗೆ ಹೋಗೋದು, ಕ್ಲಾಸ್ ಬರೋದು, ರೋಡ್ ಜಂಪ್ ಮಾಡೋದು ಸ್ವಲ್ಪ ಜಾಗ್ರತೆ ವಹಿಸಿದ್ರೆ ಖಂಡಿತ ಒಳ್ಳೆಯದು. ಎಲ್ಲ ರೀತಿಯ ಶುಭಫಲಗಳು ನೀವು ಪಡಬೇಕಾದ್ರೆ
ಹನುಮಂತನ ಅಷ್ಟೋತ್ತರ ಓದ್ಕೊಂಬಿಡಿ, ಖಂಡಿತ ಎಲ್ಲ ಆರತಿ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ತುಲಾರಾಶಿ. ತುಲಾರಾಶಿಯವರಿಗೆ ದೈಹಿಕ ಆರೋಗ್ಯದಲ್ಲಿ ಉತ್ತಮ, ಉತ್ತಮಕ್ಕೆ ಹೋಗುವಂಥದ್ದು, ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಜಯ ಸಿಗುವಂಥದ್ದು. ಮತ್ತು ನಿಮ್ಮ ಒಂದು ವೈರಿಗಳು ಕೂಡ ಈ ದಿನ ಸ್ನೇಹಿತರಾಗ್ತಿದ್ದಾರೆ, ತುಂಬ ಜಾಗ್ರತೆ ವಹಿಸಿ. ಸ್ನೇಹಿತರಾಗ್ತಿದ್ದಾರೆ ಅಂತ ಹೇಳಿ ಎಲ್ಲ ವಿಚಾರಗಳನ್ನು ಅವ್ರ ಮುಂದೆ ಬಿಚ್ಚಿಡೋದು ಬೇಡ. ಇನ್ನು ಆರೋಗ್ಯದಲ್ಲಿ ಈ ಹೆಣ್ಣು ಮಕ್ಕಳಿಗೆ ದೀರ್ಘಕಾಲದ ರೋಗಗಳು ಶಮನ ಆಗ್ತಿದೆ. ವಯಸ್ಸಾಗಿರತಕ್ಕಂಥವ್ರಿಗೂ ಒಳ್ಳೆ ರಾಜಯೋಗ ಕೂಡಿ ಬರ್ತಿದೆ. ಮನೆಯಲ್ಲಿ ಸಂತೋಷದ ವಾತಾವರಣ, ಮಕ್ಕಳಿಂದ ಶುಭ ಒಂದು ಪ್ರೀತಿ ವಿಶ್ವಾಸ ಸಿಗುವಂಥದ್ದು, ಮಕ್ಕಳಿಗೆ ಶುಭ ಸುದ್ದಿ ಅಂತ ಹೇಳ್ತಿದೆ. ಇನ್ನು ಎಲ್ಲರಿಗೂ ಸಹ ಉತ್ತಮ ಫಲಗಳಿದೆ. ಅದರ ಕೆಲವೊಂದು ವಿಚಾರಗಳನ್ನು ತಿಳಿಸೋದ್ರಲ್ಲಿ ಎಚ್ಚರಿಕೆ ವಹಿಸಿ. ಇದನ್ನು ತುಳಸಿ ಅರ್ಚನೆ, ತುಳಸಿ ಪೂಜೆ, ತುಳಸಿ ತಳವನ್ನು ಬಾಯಲ್ಲಿ ಹಾಕ್ಕೊಂಡೋದ್ರಿಂದ ನಿಮ್ಗೆ ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇದನ್ನ ಹೆಣ್ಮಕ್ಕಳಿಗೆ ಹೆಚ್ಚು ಕೋಪ ಇರುತ್ತೆ, ಜಾಗ್ರತೆ ವಹಿಸಬೇಕು. ಬೆಂಕಿಯ ಕಾಳಿಯ ತರ ಇರ್ತಾರೆ, ಸ್ವಲ್ಪ ಜಾಗ್ರತೆ ವಹಿಸಿ. ಕುಟುಂಬದಲ್ಲಿ ವಿರಸ ದಾಂಪತ್ಯ, ಇನ್ನು ಹೆಣ್ಮಕ್ಕಳು ಕೋಪ ಇದ್ರೆ ಮನೆ ಜಗಳ ಇದ್ದಿದ್ದೇ ಅಲ್ವಾ, ಅದನ್ನ ಪುರುಷರು ಇದನ್ನ ಸ್ವಲ್ಪ ಸಮಾಧಾನಕರಾಗಿದ್ದು ಬಿಡಬೇಕು. ಮನೆಗೆ ಹಿರಿಯರ ಆಗಮನ ಅಂತ ಹೇಳ್ತಿದೆ. ಹಿರಿಯರು ಊರಿಂದ ಯಾರಾದರೂ ಬರೋವಂಥದ್ದು, ಮನೆಯಲ್ಲಿ ಸಂತಾಪ ಸಲ್ಲಾಪ ಹೇಳುವಂಥದ್ದು ಇಂಥದ್ದೆಲ್ಲ ಇರುತ್ತೆ. ಸರ್ಕಾರಿ ಅಧಿಕಾರಿಗಳಿಗೆ ವಿಶೇಷವಾಗಿ ತೊಂದರೆ ಕಾದಿದೆ ಇದನ್ನ, ಸ್ವಲ್ಪ ಜಾಗ್ರತೆ ವಹಿಸಿ. ನೀವು ಮತ್ತಷ್ಟು ಶುಭಫಲಗಳು ಪಡಿಬೇಕು. ನನಗೆ ಯಾವುದು ತೊಂದರೆ ಆಗಬಾರ್ದು ಅಂತಂದರೆ ಸ್ವಲ್ಪ ಜೇನುತುಪ್ಪವನ್ನು ಬಾಯಿಗೆ ಹಾಕ್ಕೊಂಡು ಹೊರಗಡೆ ಹೋಗಿ, ಅಥವಾ ಜೇನುತುಪ್ಪವನ್ನು ಸ್ವೀಕರಿಸಿ ಬಾಯಲ್ಲಿ ಜೇನುತುಪ್ಪ ಇಟ್ಕೊಂಡು ನಾರಾಯಣ ಅಂದ್ಕೊಂಡು ಕೊಂಡ್ಕೊಳ್ಳಿ. ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಧನುರಾಶಿ. ಧನುರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಉಂಟಾಗುತ್ತೆ, ದೈಹಿಕ ಆರೋಗ್ಯದಲ್ಲಿ ಕೆಡೋವಂಥದ್ದು, ಸ್ವಲ್ಪ ಜಾಗ್ರತೆ ವಹಿಸಬೇಕು. ಹೆಣ್ಣು ಮಕ್ಕಳಿಗೆ ಎಲ್ಲೋ ಒಂದು ಜಾಗದಲ್ಲಿ ನೆಮ್ಮದಿ ವಾತಾವರಣ ಇದೆ. ಪುರುಷರಿಗೆ ಆರೋಗ್ಯ ಕೆಡುತ್ತೆ, ಹೆಣ್ಮಕ್ಕಳಿಗೆ ನೆಮ್ಮದಿಯ ಒಂದು ವಾತಾವರಣ ಇದೆ. ಏನೋ ಒಂದು ಸಾಧನೆ ಸಂಭ್ರಮ, ಯಾವುದೋ ಹಳೆ ಕೆಲಸಗಳು ಇದನ್ನು ಸಕ್ಸಸ್ ಆಗುವಂಥದ್ದು ತುಂಬ ಚೆನ್ನಾಗಿರತಕ್ಕಂಥದ್ದು. ಮತ್ತು ಈ ಕೆಲವರಿಗೆ ಗೃಹ ಖರೀದಿ ಯೋಗ ಕಾಯ್ತಿದೆ, ಭೂಮಿಯಿಂದ ಲಾಭ ಸಿಗುವಂಥದ್ದು, ಭೂಮಿಯ ವ್ಯಾಪಾರಸ್ಥರಿಗೆ ಲಾಭ ಸಿಗುವಂಥ ಬಿಲ್ಡರ್ಸ್ ಇರ್ಬೋದು, ರಿಯಲ್ ಎಸ್ಟೇಟ್ಸ್ ಇರ್ಬೋದು, ಇಂಥವ್ರಿಗೆ ವಿಶೇಷವಾದ ಲಾಭ ಕಾದಿದೆ. ಮತ್ತು ಗೃಹ ನಿರ್ಮಾಣದ ಬಗ್ಗೆ ಮನೆಯಲ್ಲಿ ಚರ್ಚೆ ಆಗುವಂಥದ್ದು, ಮನೆ ಕಟ್ಟಬೇಕು, ಸೈಟ್ ತೆಗಿಬೇಕು, ಇದರ ಬಗ್ಗೆ ಚಿಂತಿಸುತ್ತಿದ್ದೀರಿ, ಅದರ ಬಗ್ಗೆ ತುಂಬ ಒಳ್ಳೆ ಫಲಗಳು ನಿಮಗೆ ಕಾದಿದೆ. ಇದನ್ನು ನೀವು ವಿಶೇಷವಾಗಿ ಗಣಪತಿ ಅಷ್ಟೋತ್ರ ಓದ್ಕೊಂಬಿಡಿ, ಎಲ್ಲ ರೀತಿಯ ಫಲಗಳು ಒಳ್ಳೆಯದೇ ಆಗುತ್ತೆ. ಇದೀಗ ಮಕರ ರಾಶಿ. ಮಕರ ರಾಶಿಯವರಿಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ, ತುಂಬ ಚೆನ್ನಾಗಿರತಕ್ಕಂಥದ್ದು. ಮತ್ತು ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ನಿಮ್ಮ ವೈರಿಗಳ ಮೇಲೆ ನಿಮಗೆ ಜಯ ಸಿಗುವಂಥದ್ದು ತುಂಬ ಚೆನ್ನಾಗಿದೆ. ಪುರುಷರಿಗೆ ವಾಹನ ಖರೀದಿ, ವಾಹನ ಯೋಗ ಕೂಡಿ ಬರ್ತಿದೆ. ಮತ್ತು ಮಕ್ಕಳಿಂದ ಕುಟುಂಬದಲ್ಲಿ ಸಂತೋಷ ತುಂಬ ಚೆನ್ನಾಗಿದೆ. ಏನು ಚಿಂತೆ ಮಾಡಬೇಡಿ, ಒಳ್ಳೆ ಫಲಗಳನ್ನು ಪಡಿತೀರಿ. ಮತ್ತಷ್ಟು ಶುಭಫಲಗಳನ್ನ ಪಡಿಬೇಕಾದ್ರೆ ಈ ದಿನ ಶಿವನ ಅಷ್ಟೋತ್ರ ಓದ್ಕೊಂಬಿಡಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಕುಂಭರಾಶಿ. ಕುಂಭರಾಶಿಯವರಿಗೆ ಭೂಮಿ ವ್ಯವಹಾರ ಮಾಡತಕ್ಕಂಥವರಿಗೆ ಅಧಿಕ ಲಾಭ, ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಸಾಲದಿಂದ ನಿವೃತ್ತಿ ಆಗ್ತಿದ್ದೀರಾ, ತುಂಬ ಚೆನ್ನಾಗಿದೆ. ಹೆಣ್ಮಕ್ಕಳು ಅಷ್ಟೇ, ದೂರದ ಪ್ರಯಾಣ ಸಂಭವ ಇದೆ, ಎಲ್ಲಾದರೂ ಹೋಗಿ ಬರೋಂಗಿದ್ರೆ ಜಾಗ್ರತೆಯಿಂದ ಹೋಗ್ಬಿಟ್ಟು ಬನ್ನಿ. ಮತ್ತು ವಾಹನಗಳ ಬಗ್ಗೆ, ಖರೀದಿ ಬಗ್ಗೆ ಚರ್ಚೆ. ಮತ್ತು ಮನೆಯಲ್ಲಿ ಯಾವುದೋ ವಸ್ತುಗಳನ್ನು ಖರೀದಿ ಮಾಡಬೇಕು, ಚಿನ್ನವನ್ನು ಕೊಂಡ್ಕೋಬೇಕು ಅಂತ ಏನೋ ಒಂದು ಪ್ಲ್ಯಾನ್ ಮಾಡ್ತಿದ್ರಿ, ಮಾಡ್ಕೊಳ್ಳಿ. ಹಿರಿಯರಿಗೆ ಆರೋಗ್ಯದಲ್ಲಿ ಚೇತರಿಕೆ. ಮಕ್ಕಳಿಗೆ ಸ್ವಲ್ಪ ಸೋಂಬೇರಿ ದಿನ ಆಗಿರುತ್ತೆ ಈ ದಿನ, ಸ್ವಲ್ಪ ಜಾಗ್ರತೆ ವಹಿಸಿ. ಈ ದಿನ ನೀವು ವಿಶೇಷವಾಗಿ ದುರ್ಗಾದೇವಿ ಅಷ್ಟೋತ್ರ ಓದ್ಕೊಂಡ್ಬಿಟ್ರೆ ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಉದ್ಯೋಗದಲ್ಲಿ ವರ್ಗಾವಣೆ ಆಗುವಂಥ ಒಂದು ಯೋಗಗಳು ಜಾಸ್ತಿ ಕಾಣಿಸ್ತಿದೆ, ಜಾಗ್ರತೆ ವಹಿಸಬೇಕು. ಸಸ್ಪೆಂಡ್ ಆಗೋ ಯೋಗಗಳು ಜಾಸ್ತಿ ಕಾಣಿಸ್ತಿದೆ, ಜಾಗ್ರತೆ ವಹಿಸಿ. ಅಷ್ಟೇ ಅಲ್ಲ, ನಿಮ್ಮ ಉದ್ಯೋಗದಲ್ಲಿ ಬೇರೆ ಒಂದು ಡಿಪಾರ್ಟ್ಮೆಂಟ್ಗೆ ಹೋಗ್ಬೋದು, ಸಸ್ಪೆಂಡ್ ಆಗ್ಬೋದು, ಲೋಕಾಯುಕ್ತ ದಾಳಿ ಆಗ್ಬೋದು, ತುಂಬ ಜಾಗ್ರತೆ ಇರಬೇಕು. ಮತ್ತು ಹೆಣ್ಣು ಮಕ್ಕಳಿಗೆ ಕಳ್ಳರಿಂದ ವಂಚನೆ ಒಳಗಾಗ್ತಿದ್ದಾರೆ ಅಂತ ಮನೆ ಹತ್ರ ಡೋರು ಕಿಟಕಿ ಬಾಗಿಲು ಮುಚ್ಕೊಂಡಿರಿ, ಸ್ವಲ್ಪ ಜಾಗ್ರತೆ ವಹಿಸಿ. ಯಾರೋ ಬರ್ತಾರೆ ಏನೋ ಮಾಡಲಿಕ್ಕೆ ಅಂತೇಳಿ, ಏನೋ ತೋರಿಸ್ಲಿಕ್ಕೆ ಅಂತೇಳಿ ಆಸೆ ಪಟ್ಟು ಕಳ್ಳರು ಮನೆಗೆ ನುಗ್ಗಿಸ್ಕೊಂಡು ಎಲ್ಲ ಅನಾಹತಗಳು
ಮಾಡ್ಕೋಬೇಡಿ. ಇನ್ನು ಹಿರಿಯರ ವಿಚಾರದಲ್ಲಿ ಸ್ವಲ್ಪ ಮರು ಅನ್ನೋದಿರುತ್ತೆ, ಮರು ಅನ್ನೋದು ಇರಲಿ, ತೊಂದರೆ ಇಲ್ಲ, ಆದರೆ ಮನೆ ಬಿಟ್ಟು ಹೋಗಬೇಕು, ದಾರಿ ತಪ್ಪಿಸ್ಕೊಂಬಿಡೋದು ಇಂಥದ್ದೆಲ್ಲ ಸ್ವಲ್ಪ ಜಾಗ್ರತೆ ವಹಿಸ್ಬೇಕು. ಸ್ವಲ್ಪ ದೂರ ಎಲ್ಲೂ ಹೋಗಬೇಡಿ, ಮನೆ ಸುತ್ತಮುತ್ತಲು ಓಡಾಡ್ಕೊಂಡಿಡಿ, ಮನೆ ಕಡೆ ಜಾಗ್ರತೆ ವಹಿಸಿ. ಇನ್ನು ಮಕ್ಕಳ ವಿಚಾರದಲ್ಲಿ ಈ ದಿನ ಚೆನ್ನಾಗಿರುವಂಥ ದಿನ, ಎಜುಕೇಷನ್ ಎಲ್ಲ ಅಭಿವೃದ್ಧಿ ಆಗುವಂಥ ದಿನ ತುಂಬ ಚೆನ್ನಾಗಿದೆ. ಏನಾದರೂ ಪ್ರಾಕ್ಟೀಸ್ ಮಾಡೋಂಗಿದ್ರೆ ಹೊಸ ವಿಚಾರಗಳ ಬಗ್ಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗುತ್ತೆ. ಈ ದಿನ ವಿಶೇಷವಾಗಿ ನೀವು ವಿಷ್ಣುವಿನ ಅಷ್ಟೋತ್ರ, ಲಕ್ಷ್ಮೀನಾರಾಯಣ ಅಷ್ಟೋತ್ರ ಓದ್ಕೊಂಬಿಡಿ, ಎಲ್ಲ ಆರತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೇ ಈ ದಿನದ ದ್ವಾದಶ ರಾಶಿಯ ಫಲಾಫಲಗಳು. ಈ ದಿನ ಸಾಯಂಕಾಲ ನೀವೆಲ್ಲರೂ ಅಥವಾ ಈಗಲಾದರೂ ಸರಿ ಶಿವನ ಅಷ್ಟೋತ್ರ ಓದ್ಕೊಳ್ಳಿ, ಅನುಕೂಲ ಆದರೆ ಶಿವನ ದೇವಸ್ಥಾನಕ್ಕೆ ಹೋಗಿ ಬಿಲ್ವಾರ್ಚನೆ ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯ ಫಲಗಳೇ ಸಿಗುತ್ತೆ. ಖಂಡಿತ ಗುರುಜಿ, ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಉಪಯುಕ್ತಕರವಾದಂಥ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಸರ್ವೇ ಜನ ಸುಖನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಬ್ರಹ್ಮೋಸ್ಮಿ.